getting appointment. Manager? Yes, madam. A wholesale book center ge load kalsar. Nenu load alla ready maadisidini madam. Suresha, nanu sara check maadi kalisibidu. Aitaka. Bani sir, nadi Jagdish. Okay, madam. Take this. Madam, any letters? I'll call you back. Okay, madam. Inpa, MD odidara? You saab, ಸ್ವಲ್ಪ ನೋಡಬೇಕಾಗಿತ್ತು. ಅಚ್ಚಾ ಜಾವ್ ಸಾಬ್. Excuse me. Yes. ಸ್ವಲ್ಪ MD odidara ನೋಡಬೇಕು. Appointment ತಗೊಂಡಿದ್ದೀರಾ? ಇಲ್ಲ. Please be seated. Okay. Madam, ನಿಮ್ಮನ್ನ ಯಾರು ನೋಡಬೇಕಂತೆ? ಅವಳು ಕಳಿಸ್ಲಾ? ಕಳಿಸಿ. Okay, madam. Please go in. May I come in, madam? Yes, come in. ನಮಸ್ಕಾರ 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 ಕಾಫಿ ಕೊಡಮ್ಮ ಮದುವೆನೇ ಬೇಡ ಅಂತಿದ್ದೆ ಹುಡುಗಿ ನೋಡಿದ ತಕ್ಷಣ ಬೋಲ್ಡ್ ಆಗ್ಬಿಟ್ಯಾ ಹಾಗಾದ್ರೆ ವಿಕೆಟ್ ಬಿದ್ದಾಗೆ ನಾನು ಬಿದ್ದಾಗೆ ಇವಳು ಶಕ್ತಿ ಟ್ರೇಡಿಂಗ್ ಕಂಪ್ನಿಯಲ್ಲಿ ಕೆಲಸದಲ್ಲಿದ್ದಾಳೆ 1500 ರೂಪಾಯಿ ಸಂಬಳ ಬರುತ್ತೆ ಮೇಡಮ್ ನಿಮ್ ಫೋನ್ ಬಂದಿದೆ ಫೋನಾ ನಿಮ್ಗೆ ಯಾರು ಮಾಡಿಸಬಹುದು May I come in, sir? Yes. Attend your phone call. Thank you, sir. Hello? Hello, Ranjitha. Yes, Ranjitha speaking. ಯಾರು ಅಂತ ಗೆಸ್ ಮಾಡಿ ಯಾರು ನೀವು ನಿಮ್ಮ ಬ್ಯೂಟಿಫುಲ್ ಐಸ್ಗೆ ಬೋಲ್ಡ್ ಆಗಿ ವ್ಯಕ್ತಿ ಯಾಕೆ ಮಾತಾಡ್ತಾ ಇಲ್ಲ ನಂಗೆ ಗೊತ್ತು ನೀವು ಈ ರೀತಿ ಕನ್ಫ್ಯೂಸ್ ಆಗೇ ಆಗ್ತೀರಾ ಅಂತ ಏನಿಲ್ಲ ನಿಮ್ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಸಂಜೆ ನಿಮ್ಮ ಹತ್ರ ಬರಲ್ಲ ಬೇಡ ಮನೆಗೆ ಬನ್ನಿ ಅಯ್ಯೋ ಏನ್ರಿ ನೀವು ಪರ್ಸನಲ್ ಮಾತಾಡ್ಬೇಕು ಅಂತಂದ್ರೆ ಮನೆ ಕರಿತಾ ಇದ್ರಲ್ಲ ನೋಡಿ ನನ್ನಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ ಅದ್ ಸರಿ ಆಫೀಸ್ನಲ್ಲಿ ಓಕೆ ಓಕೆ ನನಗೆ ನಿಮ್ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ ನೋಡಿ ಒಂದ್ ಕೆಲಸ ಮಾಡೋಣ ಕರೆಕ್ಟ್ 5 ಗಂಟೆಗೆ ರಾಜಾ ಪಾರ್ಕ್ನಲ್ಲಿ ನಿಮ್ಮನ್ನು ಕಾಯ್ತಾ ಇರ್ತೀನಿ ನೀವು ಅಲ್ಲಿ ಬಂದ್ಬಿಟ್ಟಿರ್ತಾನೆ ನಾನು ಬರ್ತೀನಿ Hello? 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 Is it Divili? Sorry, I hope to know you okay. Hello, 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 miss. I phone ಮಾಡಿದ್ದು ಯಾಕೆ ನೋಡಿ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇಷ್ಟು ದೂರ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಷ್ಟೇನಾ ಅಷ್ಟೇ ನಮ್ಮ ಮದುವೆ ನೀವು ನಮ್ಮ ಮದುವೆ ಬಗ್ಗೆ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ಬೋದು ಆದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗ್ಬಾರ್ದು ಅಂತ ನಿರಾಸೆ ಅಂದ್ರೆ ನಾನೇನ್ ಶ್ರೀಮಂತ ಅಲ್ಲ ನಮ್ದು ಅಂತ ಒಂದು ಮನೆ ಮಾತ್ರ ಇದೆ ನನ್ನ ಸಂಬಳ ನಮ್ಮ ತಂದೆ ಪೆನ್ಷನ್ ಹಣದಲ್ಲಿ ನಮ್ಮ ಸಂಸಾರ ನಡಿಬೇಕು ನನಗೆ 3 ಜನ ತಂಗಿರು ಬೇರೆ ಇದ್ದಾರೆ ಅವ್ರ ಜವಾಬ್ದಾರಿ ಕಳೆದ ಮೇಲೆ ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಇದ್ದೆ ನಮ್ಮ ತಾಯಿ ಒತ್ತಾಯದ ಮೇಲೆ ಹೆಣ್ಣೋಡಕ್ಕೆ ಅಂತ ಬಂದೆ ಅಲ್ಲಿ ನೀವು ಅಂತ ಗೊತ್ತಾದ್ಮೇಲೆ ನಿಮ್ಮ ನೋಡಿ ಬೋಲ್ಡ್ ಆಗೋದ್ಮೇಲೆ ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಡಿ ಯಾಕೆ ಅದು ಹಾಗೆ ಬಿಡಿ ನೋಡಿ ನನಗೋಸ್ಕರ ನೀವು 2 ವರ್ಷ ವೇಟ್ ಮಾಡೋದಾದ್ರೆ ನಾನೇನೋ ಕಾಯ್ತೀನಿ ಆದ್ರೆ ನನ್ನ ತಂದೆ ತಾಯಿ ಅಷ್ಟೊಳಗೆ ಬೇರೆ ಗಂಡು ನೋಡಿ ನನ್ನ ಔಟ್ ಮಾಡ್ಬಿಟ್ರೆ ನನ್ನ ತಂಗಿರ ಮದುವೆ ಭಾರ ನನ್ನ ಭಾರಕ್ಕೆ ನಾನು ಹೆಗಲು ಕೊಡೋದಾದ್ರೆ ಮುಂದೆ ಬರೋ ಕಷ್ಟ ಸುಖ ನಿಮಗೆ ಇಷ್ಟವಾಗದೇ ಇರಬಹುದು. ಇಷ್ಟ ಆಗುತ್ತೆ ಅಂತ ಮಾತು ಕೊಡೋದಾದ್ರೆ ನನ್ನಂತ ಅದೃಷ್ಟವಂತ ಬೇರೆ ಯಾರೂ ಇಲ್ಲ. ನಿಮ್ಮಕ್ಕೆ ಒಪ್ಪಿಗೆ ಅಲ್ಲಿದೆ. ನೀವೇನು ತಪ್ಪಿಕೊಳ್ಳಲ್ಲ ಅಂದ್ರೆ ಮದುವೆ ಆದ್ಮೇಲೆ ದಿನ ಹೀಗೆ ನೀವು ಮುಗಿಸೋದಾದ್ರೆ ಮಾತ್ರ. ಬಿಡ್ರಿ ಹನಿಮೂನ್ ಮಜವಾಗಿತ್ತಾ? ಜಾಲಿನಾ? ಅದನ್ನೆಲ್ಲ ಕೇಳ್ಬಾರ್ದು. ಏಯ್ ಸುಮ್ಮನೆ ಅನುಭವಿಸ್ಬೇಕಲ್ವೇನೇಮ್ಮ. ಹನಿಮೂನ್ಗೆ ಮೈಸೂರಿಗೆ ಹೋಗಿದ್ರ ಊಟಿಗೆ ಹೋಗಿದ್ರ? ಇಲ್ವೇ, ಅವ್ರಿಗೆ ಹೆಚ್ಚು ದಿನ ರಜಾ ಸಿಗ್ಲಿಲ್ಲ, ಅದಕ್ಕೆ ಇಲ್ಲೇ ಹೋಗ್ಲಿಲ್ಲ. ಬಾಸ್ ಬಂದ್ರು. ಅಟ್ಲೀಸ್ಟ್ ಬರೋ ರಾಜ್ಯದಲ್ಲಾದ್ರೂ ಹನಿಮೂನ್ಗೆ ಹೋಗ್ಬಿಟ್ಟು ಬರ್ಬೇಕು. ಅಯ್ಯೋ ಹೋಗ್ರಿ. ನಂದೇ ಒಂದು ಪ್ರೇಮ್ ಕತೆ ಆದ್ರೆ ಇವಂದು ಇನ್ನೊಂದು ಪ್ರೇಮ್ ಕತೆ ಅಲ್ಲಪ್ಪ. ಹೋಗಿಪ್ಪ. ಬಾಬಾ ಕೂತ್ಕೋ ಕೂತ್ಕೋ. ಏ ರಂಜು, ಇವತ್ತು ಬೆಳಿಗ್ಗೆ ಎಲ್ಲ ನಿನ್ನ ನೋಡಿದೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ನನಗೂ ಅಷ್ಟೇ ರೀ. ಹಾ, ಇವತ್ತು ಆಫೀಸ್ನಲ್ಲಿ ನನ್ನ ಫ್ರೆಂಡ್ ಕೋಮಲಾ ಹನಿಮೂನ್ ಹೇಗಿತ್ತು ಅಂತ ಕೇಳಿದ್ಲು. ನಾನು ವಿಧಿನೇ ಹೇಳ್ದೆ ಮೈಸೂರಿಗೂ ಊಟಿಗೂ ಹೋಗಿದ್ವಿ ಅಂತ ಸುಳ್ಳು ಹೇಳ್ಬಿಟ್ಟೆ ರೀ. ನೋಡು ರಂಜು, ನಿನ್ನ ಹತ್ರ ಮುಚ್ಚು ಮರೆ ಯಾಕೆ? ನನಗೂ ಹನಿಮೂನ್ಗೆ ಹೋಗ್ಬೇಕು ಅಂತ ಆಸೆ ಇದೆ. ಆದ್ರೆ ಈಗಾಗಲೇ ಮದುವೆಗೆ ಅಂತ ಮಾಡಿರೋ ಸಾಲನೇ 10,000 ರೂಪಾಯಿ ಇದೆ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಮುಂದಿನ ವಾರ ನನ್ಗೆ 2 ದಿವಸ ರಜೆ ಇದೆ. ಹಾಗೆ ನನ್ನ ಹತ್ರ ಸ್ವಲ್ಪ ದುಡ್ಡು ಇದೆ. ಊಟಿಗೋ ಮೈಸೂರಿಗೋ ಹೋಗಿ ಬಂದ್ರಾಯ್ತು. ಏನಂತೀರಾ? ನಿನ್ ಕೈಲಿ ಖರ್ಚು ಬರ್ಸ್ಬೇಕಲ್ಲ ಅಂತ. ಯಾರು ಕೊಟ್ರೇನು, ಇಬ್ರು ಒಂದೇ ಅಲ್ವಾ? ಲೇ ರಂಜು, ನೀನ್ ಎಷ್ಟು ಒಳ್ಳೆಯವ್ಳು ಗೊತ್ತಾ? ನಿನ್ನಂತ ಹೆಂಡತಿನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ. ಅದೇನೋ ಆಸೆ ಪಟ್ಲು ಅದಕ್ಕೆ ಹೋಗ್ಬಿಟ್ಟು ಬಂದಮ್ಮ. ನೀವು ಹೊರಟಾಗ್ಲೇ ಬೇಡ ಅನ್ನೋಣ ಅಂತಿದ್ದೆ, ಆರಂಭದಲ್ಲಿ ಯಾಕೆ ಅಡ್ಡಬಾಯಿ ಹಾಕೋದು ಅಂತ ಸುಮ್ಮನಿದ್ದೆ ಅಲ್ವೋ. ಈಗ 1,000 2,000 ಖರ್ಚಾಗಿರ್ಬೋದು, ಅದೇ ದುಡ್ಡು ಇದ್ದಿದ್ರೆ ಇವಳು ಮದ್ವೆಗೋ ಬೆಳ್ಳಿ ಸಾಮಾನು ತರಕೋ ಆಗ್ತಾ ಇರ್ಲಿಲ್ಲ. ಅನ್ಯಾಯವಾಗಿ ಎಲ್ಲ ಖರ್ಚು ಮಾಡ್ಕೊಂಡ್ ಬಂದಿದ್ದೀರಾ ಅಮ್ಮ. ಅದು ನಂದಲ್ಲಮ್ಮ, ರಂಜಿತ ಅದು ಯಾರ್ದಾದ್ರೇನೋ. ರೂಪ ಅವಳು ನಾಗ್ನಿ ಅಲ್ವಾ, ಕೊಟ್ಟಿದ್ರೆ ಅವ್ರ ಅಪ್ಪನ ಮನೆ ಗಂಟು ಹೋಗ್ತಿತ್ತ. ಹೋಗಿ ಬಿಡಮ್ಮ, ಈಗ ಹೋಗ್ಬಂದಿದ್ದಾಯ್ತಲ್ಲ, ಅದಕ್ಕೆ ಯಾಕೆ ಡಿಕ್ಲೇರ್ ಇದೆಯಾ? ಕಮಲಿ ಕಮಲಿ ಏನ್ರಿ, ಬರ್ತಾರೆ ಕಣೆ, ನಾಳೆ ಖಂಡಿತ ಬಂದೇ ಬರ್ತಾರೆ. ಯಾರೇ ಬರ್ತಿರೋದು? ನಿನ್ನ ನೋಡಕ್ಕೆ ಗಂಡ ಕಡೆಯವ್ರು ಬರ್ತಾರೆ. ನನ್ ನೋಡಕ್ಕ? ನಿನ್ನ ನೋಡಕ್ ಯಾರು ಬರ್ತಾರಿಯೇ? ನಿನ್ನ ನೋಡಿ ನಾನು ಅನುಭವಿಸ್ತಿರೋದೇ ಸಾಲಲ್ವೇ, ಇವಳು ನೋಡಕ್ ಬರ್ತಿರೋದು. ಹೌದಾ, ಒಳ್ಳೇದಾಯ್ತು ಬಿಡಿ, ಎಲ್ಲ ನಮ್ ರಂಜಿತನ್ ಕಾಲ್ಗುಣ. ಅವಳ ಬಂಧುಗಳಿಗೆ ಬಹಳ ಚೆನ್ನಾಗಿದೆ. ನೋಡಿ ಕೇಶವರಾಯರೇ, ನಮಗೇನೋ ಹುಡುಗಿ ಒಪ್ಪಿಗೆ ಆಗಿದೆ. ನನ್ನ ಮಗ ಏನೋ ಸೈಟ್ ತಗೋಬೇಕು ಅಂತ ಇದ್ದ, ಅದಕ್ಕೊಂದು 15,000 ರೂಪಾಯಿ ಕಡಿಮೆ ಆಗ್ಬಿಟ್ಟಿದೆ. ಅದನ್ನ ಕೊಡೋದಕ್ಕೆ ನೀವೇನಾದ್ರೂ ಒಪ್ಕೊಳ್ಳೋದಾದ್ರೆ 15,000 ಅಷ್ಟೇ ತಾನೇ, ವ್ಯವಸ್ಥೆ ಮಾಡೋಣ ಬಿಡಿ. ಮದುವೆನ ಫಿಕ್ಸ್ ಮಾಡಿ ನಮಗ್ ತಿಳಿಸ್ಬಿಡಿ. ತಿಳಿಸ್ತೀವಿ. ನಮಸ್ಕಾರ, ಬನ್ನಿ ಬನ್ನಿ. ಹಾ, ತಿಳಿಸ್ತೀವಿ ಎಂದೆಲ್ಲ ಹೇಗೆ ತಿಳಿಸ್ತೀಯಾ? ಹುಡುಗ ಒಪ್ಪಿದ್ಮೇಲೆ ಮೀನಾಮೇಷ ಎಣಿಸಕ್ಕಾಗುತ್ತೇನ್ರಿ? ಆಗಂತ ಅವ್ರು ಕೇಳಿದ ಸ್ಥಳ ಹೊಂದಿಸೋದಕ್ಕಾಗತ್ತಾ? 15,000 ರೂಪಾಯಿ ವರದಕ್ಷಿಣೆ ಮೇಲೆ ಚಿನ್ನ ಬೆಳ್ಳಿ, ಅದ್ರ ಮೇಲೆ ಮದುವೆ ಖರ್ಚು. ನೀನ್ ದುಡ್ಡು ಗಿಡ ನೆಟ್ಟಿದ್ಯಾ? ಗಿಡ ಅಲ್ಲ, ಮರನೇ ನೆಟ್ಟಿದ್ಯಾ? ಹಾಗಂತ ಒಳ್ಳೆ ಸಂಬಂಧ ಬಿಡಕ್ಕಾಗುತ್ತೇನ್ರಿ? ದುಡಿಯೋ ಮಗ ಸತ ಇರ್ಬೇಕಾದ್ರೆ ನಮ್ಗೆ ಯಾಕ್ರಿ ಚಿಂತೆ? ಏನು ಮನೆ ಈಗ ತಾನೇ ನನ್ನ ಮದುವೆ ಸಾಲನ ತೀರಿಸ್ತಾ ಇದೀನಿ, ಅಷ್ಟಲ್ಲಿ ಮತ್ತೆ ಸಾಲ ಮಾಡೋದು ಹೇಳ್ತಾ ಇದೆಯಲ್ಲಮ್ಮ. ಅದಕ್ಕೆ ಕಣೋ ನಾನ್ ಹೇಳಿದ್ದು ನಿನ್ನ ಮದುವೆ ವರದಕ್ಷಿಣೆ ಕೇಳು ಅಂತ. ಹಾಗಂತ ವರದಕ್ಷಿಣೆಗೋಸ್ಕರ ಹೆಣ್ಣು ತೋದ ಸುಲಿಗೆ ಮಾಡಕ್ಕಾಗತ್ತಮ್ಮ? ಹುಡುಗಿ ಸಂಪಾದಿಸ್ತಾಳೆ, ನಮ್ ಸಂಸಾರಕ್ಕೆ ಸಹಾಯ ಆಗುತ್ತೆ ಅಂತ ತಾನೇ ವರದಕ್ಷಿಣೆ ಬೇಡ ಅಂದಿದ್ದು. ಅಪ್ಪ, ನಿಮ್ಮಿಂದ ಈ ಮದುವೆಗೆ ಏನು ಸಹಾಯ ಇಲ್ವೇನಪ್ಪ? ಏನಪ್ಪ ಮಾಡ್ಲಿ, ನನ್ನ ಹತ್ರ ಇರೋದು 15,000 ರೂಪಾಯಿ ಮಾತ್ರ, ಅದು ಪೆನ್ಷನ್ ಅಂದಿಂದ ಕೂಡಿಟ್ಟಿರೋದು. ಅದನ್ನೆಲ್ಲ ಮದುವೆ ಖರ್ಚು ಕೊಟ್ಟು ಬಿಡ್ತೀನಿ. ನಿಶ್ಚಿತ ಖರ್ಚಿಗೆ ನೀ ಕೊಡ್ತೀಯ? ರಾಕೇಶ, ನೀವಿಬ್ರು ಅದೇನ್ ಮಾಡ್ತಿರೋ ಮಾಡಿ. ಹುಡುಗನ್ ಕೊಡೋ 15,000 ಮೇಲೆ ಬೆಳ್ಳಿ ಪಾತ್ರೆ ಸಾಮಾನಿಗೆ 5,000, ಒಟ್ಟು 20,000 ಹೊಂದೋ ಜವಾಬ್ದಾರಿ ನಿಮ್ಮಿಬ್ರದ್ದು. ಅಮ್ಮ, ನನ್ಗೆ ಇಷ್ಟೊಂದು ಹಣ ಹೊಂದಿಸಕ್ಕೆ ತುಂಬಾ ಕಷ್ಟ ಆಗುತ್ತಮ್ಮ. ನನ್ನ ಒಳ್ಳೆ ಇಕ್ಕತ್ತಲ್ಲಿ ಸಿಗುತ್ತಾ ಇದೆಯಲ್ಲಮ್ಮ ನೀನು. ನೋಡು, ನನ್ನ ಹತ್ರ ಏನು ಹೇಳ್ಬೇಡ, ಒಂದ್ ನಿಮಿಷ ಇರು. ಬಂದ್ರಿ ನೋಡು, ಈ ಮನೆಗೆ ಹಿರಿ ಮಗ ಕಣೋ, ತಂಗಿರ್ ಮದುವೆ ಮಾಡಿಸೋದು ನಿನ್ ಕರ್ತವ್ಯ. ಸಾಲ ಮಾಡ್ತೀಯೋ ಸೋಲ ಮಾಡ್ತೀಯೋ ನನಗ್ ಗೊತ್ತಿಲ್ಲ ಅಲ್ವೋ. ಮೊನ್ನೆ ಹನಿಮೂನು ಅಂತ ಊರೆಲ್ಲ ಸುತ್ತಕ್ಕೆ ನಿನ್ನ ಹತ್ರ ದುಡ್ಡಿತ್ತು, ತಂಗಿ ಮದುವೆ ಮಾಡಕ್ಕೆ ದುಡ್ಡಿಲ್ವಾ ನಿನ್ನ ಹತ್ರ? ಅಯ್ಯೋ, ಸ್ವಲ್ಪ ಆದ್ರೂ ತಾಯಿ ತಂಗಿರೋನು ಅಕ್ರ ಇರ್ಲಿ ಕಣೋ. ಆ ಅಕ್ರ ಇಲ್ದಿದ್ರೆ ಇವ್ರನ್ನೆಲ್ಲ ತೋಡಗೆ ಆದ್ರೆ ಹಾಳ್ಬಾಳಿಗೆ ಹಾಕ್ಬಿಡು. ನಾನು ಎಲ್ಲಾದ್ರೂ ಹಾಳಾಗ. ನಿಮ್ಮಣ್ಣ ಬೆನ್ನಿಗೆ ಬಿದ್ದವ್ರನ್ನ ಬಾವಿಗೆ ತಳ್ಳೋಷ್ಟು ಕಟ್ಗ ಅಲ್ಲಮ್ಮ. ನಾನೇನು ಬದುಕಿದ್ದೀನಿ, ದಾರಿ ತೋರಿಸ್ತೀನಿ. ಹೆಣ್ಣಿಟ್ಟಿದ್ರೆ ಲಕ್ಷ್ಮಿ ಲಕ್ಷಣ ಅಂತ ತಂದ್ಲು. ಈ ಮೂರ್ ಹೆಣ್ಣು ಮಕ್ಕಳನ್ನು ದಡ ಸೇರ್ಸೋದ್ರಲ್ಲಿ ನಾನೇ ದಡ ಸೇರ್ಕೊಂಡ್ಬಿಡ್ತೀನೇನೋ. ಈ ಹೂ ತರೋದ್ರ ಬದಲು ನಿಮ್ ತಂಗಿ ಮದ್ವೆ 10,000 ರೂಪಾಯಿ ತಂದಿದ್ರೆ ಏನ್ ಮಾಡುದು? ಎಲ್ಲ ಸಾಲನೇ ಮಾಡ್ಬೇಕು. ನನ್ ಕೈಲಂತೂ ಒಂದು ಬಿಡಿ ಕಾಸಿಲ್ಲ. ನಿನ್ ಸೇವಿಂಗ್ ಅಲ್ಲಿ ಕೊಟ್ರೆ ಚೆನ್ನಾಗಿರುತ್ತೆ. ಇರೋ ಸೇವಿಂಗ್ಸು ನನ್ ಮದ್ವೆ ಖರ್ಚಿಗೆ ಆಗೋಯ್ತು. ಕೋಪ ಮಾಡ್ಕೋಬೇಡ ರಂಜು, ನಿನ್ ಹತ್ರ ಇಲ್ಲಿದ್ರು ಪರವಾಗಿಲ್ಲ, ನಿಮ್ಮ ತಂದೆ ಹತ್ರನಾದ್ರೂ ಇಸ್ಕೊಂಡು ಬರ್ಬೋದಲ್ಲ? ಈಗ ಅವರ ಹತ್ರನೂ ಇಲ್ಲ, ನನ್ನ ಮದುವೆ ಸಾಲನೇ ಸಾಕಷ್ಟಿದೆ. ಒಪ್ಕೋತೀನಿ. ನೋಡ್ರಿ ರಂಜು, ನನ್ನ ಸ್ನೇಹಿತರ ಹತ್ರ 10,000 ರೂಪಾಯಿ ನಾನು ಬಡ್ಡಿಗೆ ಅಂತ ಕೇಳಿದೀನಿ. ಮಿಕ್ಕಿದ್ದನ್ನ ನೀನು ನೋಡಿ. ನಾನು ಆಫೀಸಲ್ಲಿ ಲೋನ್ ತೆಗಿತೀನಿ, ನಿಮ್ಗೆ 5,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಡ್ಬಲ್ಲೆ, ಸರಿನಾ? ಥ್ಯಾಂಕ್ ಯು ಮೈ ಸ್ವೀಟ್ ಹಾರ್ಟ್, ಥ್ಯಾಂಕ್ ಯು. ತಗೋ. ಥ್ಯಾಂಕ್ ಯು, ಥ್ಯಾಂಕ್ ಯು ರಂಜು. ರಂಜು, ಮದುವೆ ಮಾಡಿಕೊಂಡು ಸಂತೋಷವಾಗಿರ್ಬೇಕ ಸಮಯದಲ್ಲಿ ಈ ಮದುವೆಯಿಂದ ನಿಮ್ಮ ಸುಖಕ್ಕೆ ತೊಂದರೆ ಆಗ್ತಾ ಇದೆಯಲ್ಲ, ಅದಕ್ಕೆ ನಾನು ನಿಮ್ಗೆ ಸರಿಯಾದ ಗಂಡ ಅಲ್ಲ ರಂಜು. ಇನ್ನೊಂದ್ಸಾರಿ ಈ ರೀತಿ ಮಾತಾಡಬೇಡಿ. ನಾನು ಸುಖವಾಗಿಲ್ಲ ಅಂತ ನನ್ಗೆ ಯಾರು ಹೇಳಿದ್ದು? ನಿಮ್ಮಂತ ಗಂಡನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ನಿಮ್ ಪ್ರೀತಿ ಬೆಲೆ ಕಟ್ಟಕ್ಕಾಗತ್ತಾ? ಏ ರಂಜು, ನಿಮ್ಮ ಮನಸಾರೆ ಪ್ರೀತಿ ನಾನೇ ಇರ್ಬೇಕಾದ್ರೆ ಆ ಬೆಳ್ಳಿ ಸಾಮಾನ್ಯ ಹೇಳು? ಅದ್ ನನ್ನ ತಂದೆ ತಾಯಿ ಶುಭ ಸಂದರ್ಭಕ್ಕೆ ಅಂತ ಕೊಟ್ಟಿರೋದು. ನಾನು ಕೇಳ್ತಾ ಇದ್ದು ಅದಕ್ಕೆ. ನಿನ್ನ ಮನಸ್ಸು ಎಂಥದ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ಹೇಳಿ ರಂಜು, ನಿನ್ ಗಂಡನ್ನ ಇನ್ನಷ್ಟು ಸಾಲಗಂಡ ಮಾಡ್ಬೇಕು ಅಂತ ಇದೆಯಾ? ನಿನ್ ಪ್ರೀತಿಲಿ ನನ್ನ ಕರಗಿಸ್ಬಿಡ್ತೀರಾ? ಈಗ ಉಳಿದಿರೋ ಆಸ್ತಿ ಅದೊಂದೇ ರಂಜು. ಆ ಪ್ರೀತಿ ಶಾಶ್ವತವಾಗಿರಲಿ ಅನ್ನೋದು ನನ್ನ ಆಸೆ. मांगल्यं तत्तु नान्ना मम जीवनहेतुना मज्जाजीवते जीवजलगच्छतं दीपन फस्टाइटु नंबिडुमल्ल नन्गे यारू हेळो अल्वे? ನೀವು ಮುಖ ತೋರಿಸಿದ್ದೇನೆ ನಾನು ಹಾಲು ತಗೊಳ್ಳೋದು. ನಾನು ಯಾರಿಗೂ ಮುಖ ತೋರಿಸೋಗಿಲ್ಲ. ನಿಮಗೋಸ್ಕರ ಪ್ರೀತಿಯಿಂದ ತಗೊಂಡು ಬಂದಿರೋ ನಂದಿನಿ ಹಾಲು ಮೊದಲು ನೀವು ಕುಡಿದ ತಗೊಳ್ಳಿ. ಕೂತ್ಕೊಂಡ್ರಿ. ಥ್ಯಾಂಕ್ ಯು. ಬೆಳಗ್ಗೆ ಬೆಳಗ್ಗೆ ಮತ್ತೇನೆ ಮಾಡೋದು? ಅವರು ಅಲ್ಲಿ ಹನಿಮೂನ್ ಹೋಗಿದ್ದಾರೆ, ನಾವಿಲ್ಲಿ ಹನಿಮೂನ್ ಮಾಡ. ಅದಕ್ಕೆ ಹೊತ್ತುಕೊತಿಲ್ಲ, ಅದಕ್ಕೆ ಸಿಕ್ಕಿದೆ ಪ್ರಶಸ್ತ ಮತ್ತು ಕಮಾಂಡ್ ಗಾಳಿ. ಬಂದೆ ರಜು. ರಜು ಏನಪ್ಪ ಮಾಡೋದೀಗ? ಕಾಫಿ ಕುಡೀರಿ ಕುಡೀರಿ. ಅಪ್ಪ ಅಪ್ಪ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಹೇಗಿದೆಯಮ್ಮ? ಚೆನ್ನಾಗಿದ್ದೀನಮ್ಮ. ಏನಮ್ಮ ಮನೆ ಕಡೆ ಬರ್ಲೇಬಾರ್ದ? ಹಾಗಪ್ಪ ಬರೋದು. ಆಫೀಸ್ ಆಯ್ತು, ಮನೆ ಆಯ್ತು, ಈ ಮಧ್ಯೆ ರೂಪನ್ ಮದ್ವೆ ಬೇರೆ ಬಂದ್ಬಿಡ್ತು, ಟೈಮೇ ಸಿಗ್ಲಿಲ್ಲ. ಸಂಸಾರ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ಈ ಗುರುವಾರ ದೀಪಾವಳಿ ಹಬ್ಬ ಅಲ್ವಾ, ಅದಕ್ಕೆ ಕರ್ದೋಗೋಣ ಅಂತ ಬಂದೆ. ಹೌದು, ಎಲ್ಲಿ ಎಳಿದ್ರು? ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಿ. ಅಳಿಯಂದ್ರೆ ಅದು ಸರಿ. ಹೇಳಿ ಅಂದ್ರೆ ಈ ಸೀರೆ ಯಾವಾಗ ತಗೊಂಡ್ರಿ? ಇದು ಸೀರೆ ಅಲ್ಲ ಮಾವ, ಸೀರೆ ತರ ಲುಂಗಿ, ಹೊಸ ಫ್ಯಾಷನ್. ಲುಂಗಿ 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 ಲುಂಗಿ. ಅಳಿಯಂದ್ರೆ ದೀಪಾವಳಿ ನಿಮ್ಗೆ ಹೊಸ ಹಬ್ಬ, ತಪ್ಪದೆ ಬರ್ಬೇಕು. ಹೌದೌದು. ಅಲ್ಲ ಬರ್ತೀವಿ ಬರ್ತೀವಿ. ಬೆಡ್ರೂಮ್ ಹೊರ ಬರ್ತೀರಿ? ಹತ್ತೀನಿ. ಅಳಿಯ ಮಗಳು ತುಂಬಾ ಜಾಲಿಯಾಗಿದ್ದಾರೆ. हो अम्मा आता मैं होते बनते बेग बतोड़ बामा तो बड़ी अयो एल्लागुत्ते री नम रूपंगू मोदल वर्ष मगळु अळिय बर्तिदारे नम राकेश ರಂಜಿತಾ ಬರ್ತಾರಲ್ಲ ಬಿಡಿ ಇನ್ನೇನು ನಾನು ಆಗಲೇ ಹೇಳಿದ್ನಲ್ಲ ಸರಿ ಸ್ವಾಮಿ ಬರ್ತೀವಿ ಬನ್ನಿ ಬನ್ನಿ ಬರ್ತೀವಮ್ಮ ಬನ್ನಿ ನಾವೇನ್ ಬರ್ತೀವಿ ಅಲ್ಲಿಂದ್ರೆ ಕುಂಕುಮ ಬಂದ ಗೋಪು ಕುಂಕುಮವ ಬೊಂಬರಾಗಿರುತ್ತೆ ಹೌದು ನಿಮಗೆ ಬೇಕಾಗಿತ್ತಾ ಅಯ್ಯೋ ಬೇಡಿ ಹೇಳಿದ್ರೆ ಬೇಡಿ ಬೇಡಿ ಹಬ್ಬಕ್ಕೆ ಬರೋದು ಮರಿಬೇಡಿ ಬರ್ತೀಯಮ್ಮ ರಂಜಿತಾ ರಂಜಿತಾ ಓ ಇಲ್ಲೇ ಇದ್ದೀಯಾ ಅಲ್ಲಮ್ಮ ಎಣ್ಣೆ ನೀರು ಹಾಕಬೇಕು ಎಣ್ಣೆ ನೀರು ಹಾಕಬೇಕು ಅಂತ ಕನ್ವರ್ಸಿದ್ಯಲ್ಲ ಆ ಎಣ್ಣೆ ನೀರು ಹಾಕಿಸ್ಕೊಳ್ಳೋರು ಇನ್ನೂ ಬರಲೇ ಇಲ್ವಲ್ಲಮ್ಮ ಅದೇಪ್ಪ ಕಾಯ್ತಾ ಇದ್ದೀನಿ ಯಾಕಮ್ಮ ಅಳಿಯಂದ್ರೆ ಇನ್ನೂ ಬಂದೇ ಇಲ್ಲ ಅವ್ರ ಮನೆಗೂ ಅವ್ರ ತಂಗಿ ಭಾವ ಬಂದಿರ್ತಾರಲ್ವಾ ಅದಕ್ಕೆ ಲೇಟ್ ಆಗಿರ್ಬೇಕು ಎಷ್ಟೊತ್ತಾಗುತ್ತೋ ಏನು ಮೂರು ಗಂಟೆ ಆಯ್ತು ಭಾವ ಏನು ಬರ್ಲಿಲ್ಲ ನಿನ್ ಗೊತ್ತಿಲ್ವಾ ನೀನ್ ಪರ್ಮಿಷನ್ ಕೊಟ್ರೆ ನಾನು ಊಟ ಮಾಡ್ತೀನಿ ಸರಿಪಾ ನನ್ನ ಸ್ವೀಟ್ ಅಕ್ಕ ನಮಸ್ಕಾರ ಭಾವ ರವೀಂದ್ರ ಯಾಕೆ ಲೇಟು ಹೌದೌದು ಯಾಕೆ ಲೇಟು ಅದೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಯಾಕೆ ಲೇಟು ಅಂತ ಅದು ಮಾವ ಟೋಟಲ್ ಆಗಿ ಅಪ್ಸೆಟ್ ಆಗ್ಬಿಟ್ಟಿದ್ದೀನಿ ನಾನು ಬಿಟ್ಬಿಡಿ ಅಪ್ಸೆಟ್ ಆಗಿರೋದು ನಾವಲ್ಲಪ್ಪ ನೀನು ಹೆಂಡತಿ ಹೆಂಡತಿ ಮಾವ ಎಲ್ಲಿ ನನ್ನ ಆನೆ ಪಟಾಕಿ ಸುರೇಶ ಬಾವನ ಪಟಾಕಿ ತಂದ್ಕೊಡೋ ಅದಲ್ಲ ಮಾವ ನನ್ನ ಆನೆ ಪಟಾಕಿ ಅವಳ ಬಚ್ಚಲ್ ಮಲ್ಲಿದ್ದಾಳು ರಂಜಿತಾ ಅದೇನಾಯ್ತು ಅಂದ್ರೆ ರಂಜು ಒಂದ್ ಮಾತ್ ಕೇಳಿ ಒಂದ್ ₹200 ಸಾಲ ಕೊಡ ಏನ್ರಿ ಹಬ್ಬದ ದಿನ ಸಾಲ ಕೇಳ್ತಿದ್ದೀರಲ್ಲ ಏನ್ ಮಾಡ್ತೀಯ ರಂಜು ಖರ್ಚು ಬಹಳ ಅದಕ್ಕೆ ತಗೊಳ್ಳಿ ಹಚ್ಕೊಳ್ಳಿ ಲೇ ನಾನು ಕೇಳಿದ ₹200 ಲಕ್ಷ ಓಪಲ್ಲ ಕೊಡ್ತೀನಿ ಹಚ್ಕೊಳ್ರಿ ರಂಜಿತಾ ಪೂಜೆಗೆ ಬಂದ್ರಮ್ಮ ಬಂದೇಪ್ಪ ಏನ್ರಿ ಒಂದ್ ಗಂಟೆಗೆ ಸ್ನಾನ ಮಾಡ್ತಿದ್ರಲ್ಲ ಅವ್ರು ಮದ್ವೆ ಆದಾಗ 2 ಗಂಟೆ ತಗೊಂಡಿದ್ರು ಇನ್ನೊಂದು ಗಂಟೆ ಬಾಕಿ ಅಯ್ಯೋ ಬಿಟ್ರಿ ಬಿಟ್ರಿ I am sorry. ಗೊತ್ತಾಗ್ತಾ ಇದೆ ರಂಜು. ಹೊಸ ಹಬ್ಬ ನಿಮಗೋಸ್ಕರ ಏನೋ ತರಲೇಬೇಕು ಅಂತ ನನ್ನ ಮನಸ್ಸು ತುಂಬ ತುಂಬಿದೆ. ಆದರೆ ನನ್ನ ಪರಿಸ್ಥಿತಿ ಎಂಥದ್ದು ಅಂತ ನಿನಗೆ ಗೊತ್ತಿದ್ದು ಕೂಡ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ನಾನು ಸುಮ್ಮನೆ ತಮಾಷೆ ಕೇಳಿದ್ದು. ನೀವು ಬರ್ತಿದ್ರೆ ಏನಂತೆ, ನಾನು ನಿಮಗೆ ತಂದಿದ್ದೀನಿ, ತಗೊಳ್ಳಿ, ಇದನ್ನು ಜೋಪಾನಾಗಿಟ್ಕೊಳ್ಳಿ. ಇದನ್ನು ನನ್ನ ಪ್ರಾಣನೇ ಇಟ್ಟಿದ್ದೀನಿ. ಬಿದ್ರೆ ಒಡೆದು ಹೋಗುತ್ತೆ, ಕೈ ತಪ್ಪಿದ್ರೆ ಕಳೆದು ಹೋಗುತ್ತೆ. ಹುಷಾರು. ಈ ಪೆನ್ನಲ್ಲಿ ನಿನ್ನ ಪ್ರಾಣ ಇಟ್ಟಿದ್ಯಾ? ಇದನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ. ಓಕೆ ನೋಡಿದ್ಯಾ? ವೈಟ್ ಹೊಡಿಲ್ಲ, ಬ್ಲ್ಯಾಕ್ ಹೊಡಿಲ್ಲ. ಶಿಲ್ಪ ಅಪ್ಪಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಅರೆ ರೂಪಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ರಂಜಿತಾ, ಇಷ್ಟು ಬೇಗ ಬಂದ್ಬಿಟ್ಟಿಯಲ್ಲಮ್ಮ? ತೌರ್ನಲ್ಲಿ ಇನ್ನೂ 4-6 ದಿನ ಆರಾಮಾಗಿತ್ತು ಬರ್ಬೋದಾಯ್ತಲ್ಲಮ್ಮ? ಅದು ಹಾಗಲ್ಲಪ್ಪ, ನಾನೇ ಕರ್ಕೊಂಡ್ ಬಂದೆ. ಪಾಪ ಅಣ್ಣಂಗೆ ಅತ್ಗೆ ಒಂದ್ ದಿನಾನು ಬಿಟ್ಟಿರಕ್ಕಾಗಲ್ಲ ಅನ್ಸುತ್ತೆ. ನೋಡಮ್ಮ, ಇನ್ನ ಹೊಡಿತಿದ್ದಾನೆ. ರಂಜಿತಾ, ಹಬ್ಬಕ್ಕೆ ನಿಮ್ಮ ಮನೇಲಿ ಅಳಿಯ ಮಗಳಿಗೆ ಏನೇನ್ ಕೊಟ್ರೆ? ಚಿನ್ನ ಬೆಳ್ಳಿ ಏನಾದ್ರು ಕೊಟ್ರೇನೆ? ಈ ಮನೆಗೆ ಅವಳೇ ಅಲ್ವೇನೆ ಚಿನ್ನ ಬೆಳ್ಳಿ. ನಮ್ಗೆ ರೌಕೆ ಬಟ್ಟೆ, ಅವ್ರಿಗೆ ಪ್ಯಾಂಟ್ ಶರ್ಟ್ ಕೊಟ್ಟಿದ್ದಾರೆ. ಇದೇನು ಹೀಗಂತೀಯಾ? ಒಬ್ಳೆ ಮಗಳು ಏನಾದ್ರು ಒಡವೆ ಮಾಡಿಸ್ ಕಳ್ಸಿರ್ತಾರೆ ಅಂತ ಅನ್ಕೊಂಡ್ರೆ ಒಳ್ಳೆ ಬಿಕಾರಿ ತರ ಬಂದಿದೆಯಲ್ಲ. ಕೊನೆ ಪಕ್ಷ ಒಂದ್ ಜರಿ ಸೀರೆ ಏನಾದ್ರು ಉಡ್ಸ್ ಕಳ್ಸಕ್ಕಾಗ್ತಿರ್ಲಿಲ್ಲ? ಮದ್ವೆಲೆಲ್ಲ ಕೊಟ್ಟಿದ್ದಾರೆ, ಮತ್ತೆ ಸಾಲ ಮಾಡಿ ಖರ್ಚು ಮಾಡೋದು. ಚೆನ್ನಾಗಿ ಹೇಳ್ತೀಯೇ ಅಲ್ವೇ? ನಾವು ಸಾಲ ಸೋಲ ಮಾಡಿ ರೂಪಂಗ್ ಸೀರೆ ತರ್ಲಿಲ್ವಾ? ಅವಳ ಗಂಡನ್ಗೆ ಸೂಟು ಬೂಟು ಉಂಗ್ರ ಎಲ್ಲ ಕೊಡ್ಲಿಲ್ವೇನೆ? ಅಡಿಗೆಯವ್ರನ್ನ ಕರ್ಸಿ ಪೇಣಿ ಚಿರೋಟಿ ಊಟ ಹಾಕ್ಸಿದೀವಿ. ಸಾಲ ಸೋಲ ಮಾಡಿ ಅದ್ದೂರಿಯಾಗಿ ಖರ್ಚು ಮಾಡೋಂಥ ಅವಶ್ಯಕತೆ ಇದೆ ಅಂತ ನನ್ಗನ್ಸಲ್ಲ. ಆಸ್ಕೆ ಇದ್ದಷ್ಟು ಕಾಲ್ ಚಾಚೋದು ಒಳ್ಳೇದು. ನೀವು ಸುಮ್ಮನಿರಿ, ಸಾಕು. ಕೇಳಿದೇನು ನಿನ್ ಹೆಂಡತಿ ಮಾತನ್ನ? ಯಾಕೋ ಕಂಬತ್ತರ ಹಾಗೆ ಸುಮ್ಮನೆ ನಿಂತಿದ್ಯಾ? ನಿನ್ನ ಬಾಯಿ ಮುಂದೆ ನಾನು ದೊಡ್ಡ ಕಂಬ, ಇವನು ಚಿಕ್ಕ ಕಂಬ. ನೋಡೆ, ಮದ್ವೆಲ್ಲಂತೂ ಒಂದು ಬಿಡಿ ಕಾಸು ಕೊಡ್ಲಿಲ್ಲ. ಈಗಲಾದ್ರೂ ಕೊಟ್ಟು ಕಳಿಸ್ಬೇಕನ್ನ ಜ್ಞಾನ ಬೇಡ ನಿಮ್ಮ ಅಪ್ಪಂಗೆ. ಅಮ್ಮ, ಏನಮ್ಮ ನೀನು ಮಾತಾಡ್ತಾ ಇರೋದು? ಮುಚ್ಚ ಬಾಯಿ. ಸುರಸುಂದ್ರಿ ದುಡಿ ಶಾಲೆ ಅಂತ ಕಟ್ಕೊಂಡಿಲ್ಲ, ಏನ್ ಕೊಟ್ರೋ ನಿನ್ ಮುಖಕ್ಕೆ? ಈ ಸರ್ತಿ ಆಯ್ತು, ಮುಂದಿನ ಸರ್ತಿ ನಿಮ್ಮ ಅಪ್ಪಂಗೆ ಹೇಳು, ವರದಕ್ಷಿಣೆ ತಗೊಂಡಿಲ್ಲ ಈಗಲಾದ್ರೂ ಕೊಡಿ ಅಂತ. ಅಂಜು, ನನ್ನ ಕೋಪನ ಏನ್ರಿ? ಮೊನ್ನೆ ತಾನೇ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ, ಪುನಃ ಪುನಃ ಅವ್ರನ್ನ ದುಡ್ಡು ಕೇಳೋದಿಕ್ಕೆ ನನಗೆ ಬಾಯಿ ಬರೋದಿಲ್ಲ. ದೇವ್ರು ನಮ್ಮಿಬ್ರಿಗೆ ಏನ್ ಕಡಿಮೆ ಮಾಡಿದ್ದಾರೆ ಅಂತ ಮತ್ತೆ ಯಾಕ್ರೆ ಹೀಗೆ ಮಾಡ್ತಾರೆ? ಅಮ್ಮ ಹಾಗಂದ್ರೆ ಅಂತ ಬೇಜಾರು ಮಾಡ್ಕೊಬಿಡ್ತಾರೆ. ಅಮ್ಮ ಕೇಳಿರೋ ಚಿನ್ನ ಬೆಳ್ಳಿಗಿಂತ ನೀನ್ ಕೊಟ್ಟಿರೋ ಈ ಪೆನ್ನು ವಜ್ರಕ್ಕಿಂತ ಹೆಚ್ಚು. ನನ್ನ ಭಾಗದ ಲಕ್ಷ್ಮಿ ನೀನು. ಯಾವತ್ತು ಕಣ್ಣಿ ನಿನ್ನ ಯಾವ್ದಾದ್ರೂ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೋಗೋಣ, ಗಾಡಿಗೆ ಪೆಟ್ರೋಲ್ ಇದ್ರೆ ತಾನೆ? ಒಂದ್ 40 ರೂಪಾಯಿ ಕೊಟ್ರು. ನನಗೆ ಗೊತ್ತಿತ್ತು ನೀವು ಕೇಳ್ತೀನಿ ಅಂತ. ಕರ್ಮ, ಹೋಗೋಣ. ನನ್ನ ಪಾರ್ಕ್ ಕರ್ಕೊಂಡ್ ಬಂದಿದ್ದು ನನಗೆ ಎಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತೇ ಇದೆ. ಈಗ ನಿನ್ ಸಂಬಳದಲ್ಲಿ ಬರೀ ಅರ್ಧ ಮಾತ್ರ ಕೊಡ್ತಾ ಇದೀಯಾ. ಮಿಕ್ಕಿದ್ದು ನಾನು ನನ್ನ ಸಂಬಳನೆಲ್ಲ ನಮ್ಮ ಅಪ್ಪನಿಗೆ ಕೊಡ್ತಾ ಇಲ್ಲ. ಸುಮ್ಮನೆ ಅನುಮಾನ ಮಾಡಬೇಡಿ ರಂಜು. ಏನ್ ಕೇಳಿದ್ರು ಒಳ್ಳೆ ಮುಖದಲ್ಲಿ ಹೊರ ಮಾತಾಡ್ತಾ ಇದೆಯಲ್ಲ. ನಾನು ಇರೋದು ಹಾಗೆ, ಮಾತಾಡೋದು ಹಾಗೆ. ನೈಸ್ ಮಾಡಿ ಅರ್ಧ ಸಂಬಳ ಕಿತ್ಕೊಳ್ಳೋಕೆ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರ? ಸಿಂಗಾರಿಯೇ ಸಿಂಗಾರಿಯೇ ಚಂದುಳಿದ ಪ್ರೀತಿ ಹಕ್ಕಿ ಸೊರಗಿತೆ ಜೀವನವೆಲ್ಲ ಗೋಳಲಿ ಕಳೆ ಸಂಸಾರದಲ್ಲಿ ಸುಖವಿಹುದೇ ಸಂಗಾತಿಯೇ ಸಂಪ್ರೀತಿಯೇ ನನ್ನಾಸೆ ಕಂಡ ಕನಸು ಕರಗಿದೆ ಬಂಗಾರಿಯೇ ಬಾಳಿಗೆ ಸಂಬಂಧವು ಮುಗಿಯದು ಎಂದಿಗೆ ಸರಿಯೇ ನೀ ದೂರ ಇರದು ಪರಿಹಾರ ಬಂಗಾರಿಯೇ ಸಿಂಗಾರಿಯೇ ಚಂದುಳ್ಳಿ ಪ್ರೀತಿ ಹಕ್ಕಿ ಸೊರಗಿತೆ ನಿನ್ನಂತೆ ನಡೆಯಲು ಏನೇ ನೋಡಚನೆ ಕಣ್ಣಾರನೇ ಕಂಡಿಗೆ ವೇದನೆ ಗಾಲಿಗಳು ಸಮರಸ ಒಲವಿದೆ ಸಿರಿ ಸುಂದರ ಸಂಗಾತಿ ಸಂಪ್ರೀತಿ ನನ್ನಾಸೆ ಕಂಡ ಕನಸು ಕರಗಿದೆ ಬಂಗಾರಿಯೇ ಸಿಂಗಾರಿಯೇ ಚಂದುಳ್ಳಿ ಪ್ರೀತಿ ಹಕ್ಕಿ ಸೊರಗಿತೆ ಜೀವನವೆಲ್ಲ ಗೋಳಲಿ ಕಳೆ ಬಂಗಾರಿಯೇ ಸಿಂಗಾರಿಯೇ ಚಂದುಳಿದ ಪ್ರೀತಿ ಹಕ್ಕಿ ಸೊರಗಿತೆ ಸಂಗಾತಿಯೇ. ಈಗ ಟೈಮ್ ಆಯ್ತು, ಬಾರೆ ಹೋಗೋಣ, ಬರಲ್ವಾ? ಪುಳಿಯೋಗರೆ ತಗೊಂಬಂದಿದ್ಯಾ? ಬರ್ತಾ ಬರ್ತಾ ಎಷ್ಟು ಸಣ್ಣ ಆಗ್ತಾ ಇದೆಯಲ್ಲ, ಏನ್ ಮಾಡ್ಲಿ? ಬೆಳಿಗ್ಗೆ 5 ಗಂಟೆಗೆ ಎದ್ದು ಮನೆ ಕೆಲಸ ಮಾಡ್ಬೇಕು, ಆಫೀಸಿಗೆ ಬಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿಬೇಕು, ಮನೆಗೆ ಬಂದು ಅವ್ರಿಗೆಲ್ಲ ಅಡುಗೆ ಮಾಡಿ ಬಡಿಸಿ ಕ್ಲೀನ್ ಮಾಡಿ ನಾನು ಹೋಗಿ ಮಲ್ಗೋಷ್ಟರಲ್ಲಿ 12 ಗಂಟೆ ಆಗಿರುತ್ತೆ. ಏನೋ ಒಂದು ಸೀರೆ ತಂದಿದ್ದೀನಿ ನೋಡಿ, ಹೇಗಿದೆ ಸೀರೆ? ತುಂಬಾ ಚೆನ್ನಾಗಿದೆ ಕಣೆ, ಈ ಸೀರೆ ನಿಮ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ನೀನೇ ಕೊಂಡ್ಕೊಳ್ಳೆ. ಬೇಡ ಕಣೆ, ನನ್ನ ಹತ್ರ ದುಡ್ಡಿಲ್ಲ, ಅದು ಅಲ್ಲದೆ ಸಂಸಾರ ತಾಪತ್ರಗಳೇ ಬೇಕಾದಷ್ಟಿದೆ. ದುಡ್ಡು ಬೇಕಾದ್ರೆ 1 ವಾರ ಬಿಟ್ಕೊಡೆ, ಬೇಕಿದ್ರೆ ನಿಮ್ಮ ಯಜಮಾನ್ರಿಗೆ ನಾನೇ ಹೇಳ್ತೀನಿ. ಆ ಸದ್ಯ ಹಾಗೆ ಮಾಡ್ಬಿಟ್ಟಿಯ ತಾಯಿ, ನಾನೇ ತಗೋತೀನಿ ಕೊಡು. ಈ ಸೀರೆ ಉಟ್ಕೊಂಡ್ರೆ ನಿಮ್ಮ ಯಜಮಾನ್ರು ನಿನ್ನ ಅಪ್ಕೊಂಡು ಮುದ್ದಾಡ್ತಾರೆ ಮುದ್ದಾಡ್ತಾರೆ ಅಂತೀಯ. ಎಷ್ಟಾದ್ರೂ ಆಗ್ಲಿ, ಚೆನ್ನಾಗಿದ್ಯಾ? ಈಗ ತಗೊಳ್ಳೋ ಅರ್ಜೆಂಟ್ ಏನಿತ್ತು ಅಂತ ನನ್ಗೇನ ಇಷ್ಟ ಆಯ್ತಪ್ಪ, ತಗೊಂಡ್ಬಿಟ್ಟೆ, ತಪ್ಪೇನೀಗ? ಅದೇ ದುಡ್ಡಿದ್ರೆ ಸಾಲಕ್ಕೆ ಅದು ಕಟ್ಬೋದಾಗಿತ್ತು, ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡ್ತಾ ಇದೆಯಲ್ಲ. ನಿಮ್ ದುಡ್ಡು ಏನಲ್ವಲ್ಲ, ನನ್ನ ಸೇವಿಂಗ್ಸ್ ಅಲ್ಲಿ ನಾನು ತಗೊಂಡೆ, ನನ್ನ ದುಡ್ಡನ್ನು ಖರ್ಚು ಮಾಡೋ ಸ್ವಾತಂತ್ರ್ಯ ನನ್ಗಿಲ್ವಾ? ರಂಜು, ಈಗ ನಾವಿರೋ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಸ್ವಲ್ಪ ದಿನ ನನಗೋಸ್ಕರ ನಿನ್ನ ಆಸೆಗಳನ್ನ ಸ್ಯಾಕ್ರಿಫೈಸ್ ಮಾಡ್ಕೋ. ನಿಮ್ಮ ಆಸೆಗಳು ಪೂರೈಸೋದ್ರಲ್ಲಿ ನಾನ್ ಮುಖ್ಯ ಆಗ್ತೀನಿ, ನನ್ನ ಆಸೆಗಳು ಸತ್ತು ಹೋಗಿರುತ್ತೆ. ಅದು ಚಿನ್ನ ದಿನ ನಿಮ್ದಿದ್ದೆ ರಾಕೇಶ. ಕೈಕೆ ಮಗನಾದ ಭರತನಲ್ಲಿಗೆ ಬಂದು ಏನಪ್ಪ ಹೇಳಿದ್ಲು ರಾಕೇಶ 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 ಏನಮ್ಮ ಅಲ್ವೋ ನಿನಗೂ ಒಬ್ಳು ತಂಗಿ ಇದ್ದಾಳೆ ಅನ್ನೋದು ಜ್ಞಾಪಕ ಇದೆ ತಾನೆ? ಯಾಕಮ್ಮ ಹೀಗಂತ ಇದೆಯಾ? ಒಬ್ಳಲ್ಲ ಇಬ್ರು ಇದಾರೆ ಅಂತ ಚೆನ್ನಾಗಿ ಗೊತ್ತು ಅಲ್ವೋ ರಾಕೇಶ. ಶಿಲ್ಪ ಇನ್ನ ಚಿಕ್ಕವಳು, ಅವಳಿಗೂ ಉಡ್ಬೇಕು ತೊಡ್ಬೇಕು ಅಂತ ಆಸೆ ಇರಲ್ವಾ? ನಿನ್ ಹೆಂಡತಿಗೆ ಸೀರೆ ತಂದ್ಕೊಟ್ಟಿಲ್ಲ, ಹಾಗೆ ನಿನ್ ತಂಗಿಗೂ ತರಬೇಕು ಅಂತ ಅನಿಸ್ಲಿಲ್ವಾ ನಿನ್ಗೆ? ಅತ್ತೆ, ಈ ಸೀರೆ ನಾವು ತಂದ್ಕೊಟ್ಟಿದ್ದಲ್ಲ, ನಾನೇ ತಗೊಂಡಿದ್ದು. ನೋಡ್ರಿಯನು ನಿನ್ ಹೆಂಡತಿ ಕಾರ್ಬಾರು, ನಿನಗ್ ಗೊತ್ತಿಲ್ಲದೆ ಸೀರೆ ತಗೊಂಡಿದ್ದಾಳೆ, ನಾಳೆ ಸಂಬಳನ ಅವ್ರ ಅಪ್ಪಂಗೆ ಒಪ್ಕೊಡ್ತಾಳೆ. ಅತ್ತೆ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನಾನ್ ಹೊರಗಡೆ ಹೋಗಿ ದುಡಿಯೋಳು, ಒಳ್ಳೆ ಸೀರೆ ಉಡ್ಕೊಂಡು ಹೋಗ್ದಿದ್ರೆ ನೋಡಿದವರೆಲ್ಲ ನಗ್ತಾರೆ. ಸೀರೆ ಅವಶ್ಯಕತೆ ಇದ್ದಿದ್ದಾನೆ ತಗೊಂಡಿದ್ದು. ಇಷ್ಟಕ್ಕೂ ಶಿಲ್ಪನ್ ಕೆಲಸಕ್ಕೆ ಹೋಗೋದಲ್ಲ? ಹೋಗ್ಲಿ ಬಿಡಮ್ಮ, ತಂದ್ಕೊಡ್ಲಿಲ್ಲ ಅಂದ್ರೆ ಬೇಡ. ನೀನ್ ಯಾಕೆ ಸುಮ್ಮನೆ ಮಾತಾಡ್ ಕೆಟ್ಟವಳಾಗ್ತೀಯ? ಆಕದ್ಲಿಳು ಒಗ್ಗರಣೆನ ಸಾಕು. ಸುಮ್ಮನೆ ಶಿಲ್ಪ, ನಾವೇ ನಿನ್ಗಂತ ಕಡಿಮೆ ಮಾಡಿರೋದು? ನೀನೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ನನ್ ಸೀರೆ ಉಟ್ಕೊಂಡು ಹೋಗಲ್ವಾ? ಮೊದ್ಲೇ ಅಮ್ಮನ್ಗೆಲ್ಲ ಚುಚ್ಕೊಟ್ಬಿಟ್ಟು ಈಗ ಒಳ್ಳೆ ಹಾಕ್ ನೋಡ್ತಾ ಇದೀಯಾ? ಏನೋ ಆಸೆ ಪಟ್ಟು ಒಂದ್ ಸೀರೆ ತಗೊಂಡಪ್ಪ, ಅದಕ್ಕೆ ಇಷ್ಟೊಂದು ಗಂಪನ? ಛೇ, ಹೆಣ್ಣು ಹೋಗೋಣ ನೀರ್ ಹಾಕಿಸ್ತಿದ್ರೆ ನಿಮ್ಗೆ ಖಂಡಿತ ಒಳ್ಳೇದಾಗ. ನಿಲ್ಸಿ ಕಮಲಾ, ನೀವ್ ಒಳಗೋಗಮ್ಮ. ಒಳಗ್ ಹೋಗ್ಬೇಕಾ? ಹೋಗ್ತೀನ್ರಿ. ಇವತ್ ಸೀರೆ ತರೋರ್ಗು ಯಾರಿಗೂ ಅಡ್ಗೆ ಇಲ್ಲ, ಒಂದ್ ತೊಟ್ಟು ನೀರು ಇಲ್ಲ. ಅಮ್ಮ ತಾಯಿ, ನೀನ್ ಲಿಪ್ಸ್ಟಿಕ್ ಅಲ್ಲೇ ಹೊಟ್ಟೆ ತಬ್ಬಿಸ್ಕೊತೀಯ? ನಡಿ ಸಾಕು. ಮಾವ ರುಬ್ಬೋಗೊಂಡು ಅಡಿಗೆ ಮಾಡೇ ಮಾಡುತ್ತೆ, ನೀನ್ ಆಫೀಸ್ಗೆ ಹೋಗಮ್ಮ. ಸರಿ ಮಾವ, ನಾನ್ ಬರ್ತೀನಿ. ಅಪ್ಪ, ನಾನು ಆಫೀಸ್ಗೋಗ್ಬಿಡ್ತೀನಪ್ಪ. ಇವ್ಳು ಇಡಂಬಿ, ಮಗಳು ಮುಳ್ಳಿನ ಕಂಬಿ. ನನ್ನನ್ನ ಗೋಡಂಬಿ ಮಾಡಿ ಸದಾ ಆಗೀತ ನನ್ನ ಕಿಟಕಿ ಕಂಬಿ ಮಾಡ್ಬಿಟ್ಟಲ್ಲಪ್ಪ. ರಂಜು ಕೋಪನಾ? ನಿಮ್ಮಮ್ಮ ನಾನೊಂದು ಸೀರೆ ತಗೊಂಡಿದ್ರೆ ದೊಡ್ಡ ತಪ್ಪು ಅಂತ ಆಡ್ಬಿಟ್ರಲ್ಲ, ನೀವಾದ್ರೂ ಸಪೋರ್ಟ್ ಮಾಡ್ಬೋದಾಗಿತ್ತಾ? ಅವ್ರು ದೊಡ್ಡವರು, ಅವ್ರಿಗೆ ನಾವೇನು ಹೇಳಕ್ಕಾಗಲ್ಲ. ನೀನೇನು ಅರ್ಥ ಮಾಡ್ಕೊ. ನೋಡು, ಇನ್ನೂ ಒಬ್ಬ ವೆಹಿಕಲ್ ಟಾಸ್ ಕಟ್ಟಬೇಕು. ನೀನ್ ಸೀರೆ ತಗೊಳ್ಳೋ ಬದಲು ಆ ದುಡ್ಡು ನನಗೆ ಕೊಟ್ಟಿದ್ದಿದ್ರೆ ಮತ್ತೆ ಸಾಲ ಮಾಡೋದು ತಪ್ಪಾಯ್ತು. ನಿಮ್ ಸಾಲಕ್ಕೆಲ್ಲ ನಾನೇ ನಾ ಹೊಣೆ. ಸುಮ್ಸುಮ್ನೆ ಯಾಕೆ ಸಾಲ ಮಾಡ್ತೀರಾ? ಮದ್ವೆಗೆ ಅಡಿನಿಗೆ ಅಂತ ದುಡ್ಡು ವೆಚ್ಚ ಮಾಡಿದ್ರೆ ನಾಳೆ ನಮ್ಗೆ ತಾನೇ ಕಷ್ಟ. ಹೆಣ್ಮಕ್ಳಿಗೆಲ್ಲ ಕೊಟ್ಬಿಟ್ಟು ಮಗ ಸಾಧನಾಗಿರ್ಲಿಲ್ಲ ಅಂದ್ರೆ ನಿಮ್ಮಮ್ಮನ ಆಸೆನಾ? ಇಬ್ರು ಸಂಪಾದಿಸ್ತಾ ಇದ್ದೀವಿ, ಹೇಗೋ ಆಗುತ್ತೆ ಅಂತ ಅವ್ರ ಅಭಿಪ್ರಾಯ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ, ಮರ್ತ್ಬಿಟ್ಟಿದ್ದೆ, ಬೆಳಿಗ್ಗೆ ಬರ್ಬೇಕಾದ್ರೆ ವೆಹಿಕಲ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಪೊಲೀಸ್ನವನು ನಾನು ದೂರ ಹಿಡ್ಕೊಂಡ್ಬಿಟ್ಟಿದ್ದ. ಅವನಿಗೆ ದಮ್ಮಯ್ಯ ದತ್ತಯ್ಯ ಅಂತ ಹೇಳಿ ಬಿಡಿಸ್ಕೊಂಡ್ ಮೈದಾಯ್ತು. 200 ರೂಪಾಯಿ ಕೊಟ್ರೆ? 200 ರೂಪಾಯಿ ತಾನೇ ಕೊಡ್ತೀನಿ ಬಿಡಿ. ಜೋಡ ಮುರಿ ಕೊಡ್ತೀನಿ ಅನ್ನಲ್ಲ, ಮತ್ತೆ ಯಾಕೆ ಮಸ್ಕ? ಶಿಲ್ಪ ಎಲ್ಲ ಇವಳ ಸೀರೆ ತಗೊಂಡ್ಬಂದಿದ್ದೀನಿ. ಅಮ್ಮ ಏನಾದ್ರು ಅಂದ್ರೆ ತಗೊಳ್ಳಿ, ಪ್ರೀತಿಯಿಂದ ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು. ಈಗ ನಿಮಗೆ ಸಂತೋಷ ಆಯ್ತಮ್ಮ? ಚೆನ್ನಾಗಿದೆ ಅಣ್ಣ. ಎಷ್ಟು ಚೆನ್ನಾಗಿದೆಯೋ? ಏನ್ರಿ, ಲೋನ ಟ್ಯಾಕ್ಸ್ ಕಟ್ಟಾಯ್ತಾ? ಇಲ್ಲ ಕಣೆ, ಇವತ್ತು ಆಫೀಸಿಗೆ ರಜಾ. ನಾಳೆ ನಾನೇ ಕಟ್ತೀನಿ. ಆ 200 ರೂಪಾಯಿ ಕೊಡಿ. ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನಾನು ಕೊಟ್ಟು 200 ರೂಪಾಯಿ ಅಂದ್ರೆ ಈ ಸೀರೆ ತಂದ್ಕೊಟ್ಟೆ ಅಂತ ಹೇಳಿ. ಅಂದ್ರೆ ಇಷ್ಟು ದಿವಸ ನನ್ನ ಹತ್ರ ಸುಳ್ಳು ಹೇಳಿ ಹೇಳಿ ನನ್ನ ಹತ್ರ ದುಡ್ಡು ವಸೂಲ್ ಮಾಡ್ತಾ ಇದ್ರಾ? ದುಡ್ಡ? ಯಾವುದೇ ನಿನ್ ದುಡ್ಡು? ನೀನು ನಿನ್ ಗಂಡ ದುಡಿತಾ ಇರೋದು ಈ ಮನೆ ಉದ್ಧಾರಕ್ಕೋಸ್ಕರ. ಓಹೋ, ಕೆಲಸ ಮಾಡ್ತಿದ್ದೀನಿ ನಾನು. ಅಹಂಕಾರನ ನಿನ್ಗೆ? ತಾಯಿ ಮನೆ ಬಿಟ್ಟು ಗಂಡ ಮನೆಗೆ ಬಂದ್ಮೇಲೆ ಅತ್ತೆ ಮಾವ ಗಂಡ ಹೇಳಿದ್ದನ್ನು ಕೇಳ್ಕೊಂಡು ಹಾಕಿ ಕೂಲ್ ತಿನ್ಕೊಂಡು ಬಿದ್ದಿರ್ಬೇಕು. ಅಷ್ಟಕ್ಕೂ ನನ್ನ ಮಗ ಯಾಕೆ ಸೀರೆ ತಂದು ನನ್ಗೆ ಗೊತ್ತೇನೆ. ನಾಳೆ ಶಿಲ್ಪನ್ನ ಗಂಡನ ಕಡೆಯವ್ರು ನೋಡಕ್ ಬರ್ತಿದ್ದಾರೆ. ಮದುವೆ ಆಗೋ ಹುಡುಗಿ, ಒಂದೊಳ್ಳೆ ಸೀರೆ ಬೇಡ. ಅವ್ರು ಒಪ್ಕೊಂಡ್ತಾನೆ. ಮುಂದಿನ ಮಾತು ಯಾಕೆ ಅಡ್ಬಾಯ್ ಹಾಕ್ತೀಯಾ? ಅವರು ಬಂದೇ ಬರ್ತಾರೆ. ನನ್ನ ಮಗಳನ್ನ ಒಪ್ಪೇ ಹೋಗ್ತಾರೆ. ಅಂದಾಗೆ ಈ ಹುಡುಗಿ ಯಾರ್ರೀ? ನನ್ ಸೊಸೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ನಿಮ್ ಸೊಸೆನಾ? ತುಂಬಾ ಲಕ್ಷಣವಾಗಿದ್ದಾಳೆ. ನೀವು ತುಂಬಾ ಪುಣ್ಯ ಮಾಡಿದಿರಿ. ನಾವಿನ್ನು ಬರ್ತೀವಿ, ಸರಿ ಹೋಗಿ ಬನ್ನಿ. ಬನ್ನಪ್ಪ, ತಾವ್ ದೊಡ್ಡ ಮನ್ಸು ಮಾಡ್ಬೇಕು. ತಾವ್ ದೊಡ್ಡ ಮನ್ಸು ಮಾಡ್ಬೇಕು. ಕಮಲಿ, ಕಮಲಿ ಏನ್ರಿ ನಮ್ಮ ಹುಡುಗಿನ ಕಡೆಯವರು ಹುಡುಗನ ಕಡೆಯವರು ಒಪ್ಪಲಿಲ್ಲ. ಅವತ್ತೆ ಹಾಕದಿಲ್ಲ ಅಡ್ಬಾಯಿ ಒಪ್ಕೊಳ್ಳಲ್ಲ ಅಂತ. ಅದಕ್ಕೆ ನಾನೇನ್ ಮಾಡ್ಬೇಕು? ಏನ್ ಮಾಡ್ಬೇಕಾ? ನೋಡು, ಮುಂದಿನ ಸರ್ತಿ ಶಿಲ್ಪ ನೋಡಕ್ ಬರ್ತಾ ಇದಾರೆ ಅಂತ ಗೊತ್ತಾದ್ರೆ ಆಫೀಸಿಂದ ಬರಲೇ ಬಿಡ್ರೆ. ಬಂದ್ರು ರೂಮಿಂದ ಹೊರಗೆ ತಲೆ ಹಾಕ್ಬೇಡ, ಗೊತ್ತಾಯ್ತಾ? ಇಷ್ಟ ಅನಿಷ್ಟ ಮುಂದೆದು. ಏನಾಯ್ತು? ಮದುವೆ ಸಾಲ ತೀರಿಸಬೇಕು, ಶಿಲ್ಪರಾದ ಮದುವೆ ಮಾಡಬೇಕು. ಸ್ವಲ್ಪ ನನ್ನ ಜವಾಬ್ದಾರಿ ತೀರ್ಲಿಕ್ಕಿಲ್ಲ. ಮಗು ಆಗೋದ್ರಿಂದ ಯಾವ ತೊಂದರೆನೂ ಇಲ್ಲ. ಒಂದ್ ವೇಳೆ ನಿನಗೆ ತೊಂದರೆ ಆಗೋದಿದ್ರೆ ನಮ್ಮ ಅಪ್ಪನ ಮೇಲೆ ಬಿಟ್ಟಿರ್ತೀನಿ. ಹೆತ್ತು ಮಗುನ ತಾಯಿಂದ ದೂರ ಇಡೋಕೆ ಸಾಧ್ಯ ಇದೆ? ನಿನ್ನ ಬಸರು, ಬಾಲತನ, ಡೆಲಿವರಿ, ಮೆಸೇಜು, ನೀನು ಊಟ ತಿಂಡಿ ಖರ್ಚು, ಮಗು ಆರೈಕೆ ಖರ್ಚು ನಿಲ್ಕೊತಾ ಇದ್ರೆ ನೀನ್ ಕೆಲಸ ಮಾಡ್ತಾ ಇರೋದು ಪ್ರೈವೇಟ್ ಕಂಪ್ನಿ ಬೇರೆ, ನಿನಗೆ ಹೆಚ್ಚು ದಿನ ರಜೆ ಸಿಗೋಲ್ಲ. ನೀನು ಕೆಲಸಕ್ಕೆ ಹಾಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ರಂಜು. ನನ್ನ ಮಾತು ಕೇಳು, ನನಗೆ ಮಗು ಬೇಡ. ಯಾಕೆ ಖುಷಿಯಾಗಿ ಮಾತಾಡ್ತಾ ಇದ್ದೀರಾ? ನಾನು ತಾಯಿ ಆಗೋದು ನಿಮ್ಗೆ ಇಷ್ಟ ಇಲ್ವಾ? ಹೇಳ್ರಿ ಹೇಳ್ರಿ. ತಾಯಿ ತಂಗಿಗೋಸ್ಕರ ನನ್ನ ಮಗನ್ ಬಲಿ ಕೊಡ್ತಾ ಇದ್ದೀರಾ? ನಿನ್ ಕಷ್ಟ ಫಲಿತ ಏನು ಅಂತ ನನ್ಗೆ ಗೊತ್ತಾಗ್ತಾ ಇದೆ ಅಮ್ಮ. ನಾನು ಮಕ್ಕಳು ಬೇಡ ಅಂತ ಹೇಳಿಲ್ಲ. ನನಗೂ ಮಕ್ಕಳು ಬೇಕು ಅನ್ನೋ ಆಸೆ ಇದೆ ರಂಜು. ನಮಗೇನೆ ವಯಸ್ಸಾಗಿರೋದು, ನನಗೋಸ್ಕರ ಇರೋ ಜಾಗಕ್ಕೆ ನಾವು ತಪ್ಪು ಮಾಡ್ಬಿಟ್ವಿ. ನಾವೆಲ್ಲ ಜವಾಬ್ದಾರಿನ ಕಳ್ಕೊಂಡ್ಮೇಲೆ ಮದುವೆ ಆಗ್ಬೇಕಾಗಿತ್ತು. ನಾನು ಮನೆ ಹಿರಿಯ ಮಗ, ಹೊರೆ ಹೊತ್ತಿರೋ ನಿನ್ ಪ್ರೀತಿ ಗಂಡ. ಪ್ಲೀಸ್ ನನ್ನ ಪ್ರೀತಿಗಾಗಿ, ಗಂಡನಿಗಾಗಿ ನನ್ನ ಕರುಳಿನ ಕುಡಿನೇ ಬಲಿ ಕೊಡ್ಬೇಕಾದಂತ ಪರಿಸ್ಥಿತಿ ನನಗೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ನಾನು ಅನ್ಕೊಂಡಿರ್ಲಿಲ್ಲ. ಇದರಿಂದ ನಿಮ್ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಅನ್ನೋದಾದ್ರೆ, ಇದರಿಂದ ನಿಮ್ಗೆ ಸುಖ ಸಂತೋಷ ಸಿಗುತ್ತೆ ಅನ್ನೋದಾದ್ರೆ, ನಾನು ಈ ತ್ಯಾಗಕ್ಕೂ ಸಿದ್ಧ ರೀ, ಈ ತ್ಯಾಗಕ್ಕೂ ಸಿದ್ಧ. ಡಾಕ್ಟರ್, ನಾನು ಮದುವೆ ಆಗಿ 1 ವರ್ಷ ಆಯ್ತು. ಇಷ್ಟು ಬೇಗ ಮಗು ಬೇಡ ಅಂತ ಯಾಕಮ್ಮ ಕಣ್ಣೀರು? 3 ತಿಂಗಳಾದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಹಾಗಲ್ಲ ಡಾಕ್ಟರ್, ನನ್ನ ಮಗು ಬೇಕು, ನನ್ನ ಮಗು ಬೇಕು. ರಾತ್ರಿ ನಡೆಸೋದಕ್ಕೆ ಅಭಾಷಣ ಮಾಡ್ಬಿಡಿ. ಇದು ಮೈನರ್ ಆಪರೇಷನ್, ಸಂಜೆ ಒಳಗೆ ಮನೆಗೆ ಕರ್ಕೊಂಡು ಹೋಗ್ಬೋದು. ಬನ್ನಿ. तौर मन ताने आग्बेकु नोडु बाणंतन मुगिसी गंडन मने कळिसिकोडोदु नम कर्तव्य कणो नोडि रंजु बसरी हुडुगी इनिनो बैके इरुत्ते हेण्णाद नीनु ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಹೇಗೂ ಕೈ ತುಂಬಾ ಸಂಪಾದನೆ ಮಾಡ್ತೀಯಾ ಅವಳು ಏನು ಕೇಳಿದ್ರು ಇಲ್ಲ ಅನ್ಬೇಡ ಏನೇ ಹಾಗೆ ನಿಂತಿದ್ಯಾ ಕಂಬತ್ತರ ನಿನಗಂತೂ ಮಕ್ಕಳಾಗ್ಲಿಲ್ಲ नाले ऊरिंद बर्तारे चेन्नागि नोड्को अवळु संतोषदिंद निनगे ओळ्ळेदागली अंद्रे निन्न मडिलु तुम्बहुदु नीनु बंजे अन्नोदादरू तप्पुत्ते नोडु बसरी हुडुगी बर्तिदाळे हण्णु हालु अदु इदु अंत बेकादष्टु खर्चु इरुत्ते सद्यक्के ओंदु 1000 रूपाಯಿ इद्रे कोडु बिन्नाणगिति हेग होग्तिदाळु नोडो रूप बसरी अंत होट्टे उरी नानु माताड्ताने इद्दीनि इदेनो बाये बिड्ता इल्ल नीनु अम्मा नीनु दुड्डने बेकु नाळे संजे दुड्डने कोड्तीनि सरिना ರಂಜು ರಂಜು नीनु होगिल्ल कारण नाने नानु क्षमिसु ರಂಜು नोवु क्षमे ಇವೆಲ್ಲ ಅರ್ಥವಿಲ್ಲದ ಪದಗಳು ಮಾಡಿ ಸರಿನಾ ಅಲ್ಲರಿ ಕೇಳ ಒಂದು ಮಗುನ್ ಸಾಕೋಕಾಗ್ತಾ ಇರ್ಲಿಲ್ವಾ ಮಗು ಆದ್ರೆ ಖರ್ಚು ಸಾಕಕ್ಕಾಗಲ್ಲ ತಿಗ್ಲು ಅಂದ್ರೆ ಈಗ ನಿಮ್ ತಂಗಿ ಬಸ್ರಿ ಅವಳ ಮಗು ಖರ್ಚು ಮಾಡೋಕ್ಕಾಗತ್ತಾ ಹೆಂಡತಿ ಕರುಳು ಕುಡಿ ಚಿರುಟಿ ತಂಗಿ ಕರುಳು ಬಳ್ಳಿ ಬೆಳೆಸ್ತಾ ಇದ್ದೀರಾ ಬೇಷ್ ಬೇಷ್ ಯಾಕ ಜೀವಿರಿ ನೀವು ಆಸೆ ಆಕಾಂಕ್ಷೆ ಅನುಕಂಪ ಅಂತಃಕರಣ ಕಿಂಚಿತ ನಿಮ್ಗಿಲ್ವಾ ನಾನು ಬಂಜೆನಾ ಅತ್ತೆ ನನ್ನ ಬಂಜೆ ಅಂತ ಹಂಗಿಸ್ತಾ ಇದ್ರು ನಾಲ್ಗೆ ಸತ್ತೋರಾಗಿ ನಿಂತಿದ್ರಲ್ಲ ನಿಮಗೆ ನಾನು ಏನು ಅಲ್ವಾ ಪ್ಲೀಸ್ ರಂಜು ಪ್ಲೀಸ್ ಉಳಿಯೋ ಬೆಂಕಿಗೆ ತುಪ್ಪ ಹಾಕ್ಬೇಡ ಮುಗಿದೋ ಕಥೆನ ಮತ್ತೆ ಕೆದಕ್ಬೇಡ ನಾನು ಎಷ್ಟೋ ಸಾರಿ ಅನ್ಕೋತೀನಿ ಆಗಿರೋದನ್ನೆಲ್ಲ ಜ್ಞಾಪಿಸ್ಕೋಬಾರ್ದು ಅಂತ ಆದ್ರೆ ಹೆತ್ತ ಕರುಳಿಗೆ ಬಿದ್ದಿರೋ ಕತ್ತರಿ ಗಾಯ ಅಷ್ಟು ಬೇಗ ವಾಸಿ ಆಗಲ್ಲ ರೀ ನಿಮ್ ತಂದೆ ತಾಯಿ ತಂಗಿಯ ಸುಖ ಸಂತೋಷದ ಮುಂದೆ ಹೆಂಡತಿ ಪ್ರೀತಿ ಅಕ್ಕರೆ ಅನುರಾಗ ಎಲ್ಲ ಕಾಲ್ ಕೆಳಗಿನ ಕಸ ಅಲ್ಲ ಈ ಆಡಂಬರಕ್ಕೆ ನಿಮ್ಗೆ ಯಾಕ್ರೆ ಬೇಕಿತ್ತು ಮದ್ವೆ ಸಂಸಾರ ಯಾಕ್ರೆ ಬೇಕಿತ್ತು ಈ ಪ್ರೀತಿ ಪ್ರೇಮ ದಾಖಲೆ ಯಾಕ್ರೆ ಬೇಕಿತ್ತು ಓಕೆ ನನ್ ತಪ್ಪಾಗಿದೆ ಹಾಗಂತ ನನ್ನ ಪ್ರೀತಿನ ಪರೀಕ್ಷಿಸಬೇಡ ಪ್ರೀತಿ ಅಂತ ಪ್ರೀತಿ ನಿಮಗೆ ಸುಖ ಪಡೋದಕ್ಕೆ ಒಂದು ಹೆಣ್ಣು ಬೇಕಿತ್ತೇ ಹೊರತು ಹೆಂಡತಿ ಅಲ್ಲ ನೀನ್ ಪ್ರಾಮಿಸ್ ಮಾಡ್ದು ನಿಜ ಆದ್ರೆ ಅದರಲ್ಲಿ ನಿನ್ ತಾಯ್ತನದ ಬಲಿ ಇರಲಿಲ್ಲ ಮದುವೆ ಅದು ಒಂದು ಮಗು ಕೊಡೋ ಸ್ವಾತಂತ್ರ್ಯ ನಿಮ್ಗಿಲ್ವಾ ಇದೆಂತ ಬಾಳೆ ನೀನ್ ಯಾಕೆ ಕೆಲಸ ಮಾಡ್ಬೇಕು ಎಲ್ರಿಗೂ ನಿನ್ ದುಡ್ಡು ತರ ಹಣದ ಮೇಲೆ ಕಣ್ಣು ನೀನ್ ಕೆಲಸದಲ್ಲಿರೋವರೆಗೂ ಈ ಗೋಳ್ ನಿನಗೆ ತಪ್ಪಿದ್ದಲ್ಲ ತಪ್ಪಿದ್ದಲ್ಲ ವಾಟ್ ಇಸ್ ದಿಸ್ ಮೇಡಮ್ ಯಾಕೆ ನಿರ್ಧಾರ ತಗೊಂಡ್ರಿ ನಿಮ್ಗೆ ಏನಾದ್ರೂ ತೊಂದರೆ ಇದೆಯಾ ಚೇಚಿ ಹಾಗೇನಿಲ್ಲ ಸರ್ ದೆನ್ ವಾಟ್ಸ್ ಯುವರ್ ಪ್ರಾಬ್ಲಮ್ ಮನೆ ಕಡೆ ಸ್ವಲ್ಪ ತೊಂದರೆ ಇದೆ ಅದಕ್ಕೆ ರಿಸೈನ್ ಮಾಡಿದೆ ಸರ್ ಇಂತಹ ಚಿಕ್ಕ ವಿಚಾರಕ್ಕೆ ನಿಮ್ ನಿರ್ಧಾರ ತಪ್ಪು ಸಾಕಷ್ಟು ಥಿಂಕ್ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ ಇದ್ರ ಬಗ್ಗೆ ಸೆಕೆಂಡ್ ಥಾಟ್ ಇಲ್ಲ ಸರ್ ನಿಮ್ಮಂತ ಬೆಸ್ಟ್ ಹ್ಯಾಂಡ್ ಕಳ್ಕೊಂಡ್ರೆ ನಮಗೂ ತುಂಬಾ ನಷ್ಟ But ನಿಮ್ಮ ಪರ್ಸನಲ್ ವಿಷಯದ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ಎನಿಹೌ ನಿಮ್ಮ ರೆಸಿಗ್ನೇಷನ್ ಲೆಟರ್ನ ಹೆಡ್ ಆಫೀಸ್ ಕಳಿಸ್ತೀನಿ. ನಿಮ್ಮ ಫ್ರೆಂಡು ರಿಸೈನ್ ಮಾಡ್ತಾ ಇದ್ದಾರೆ, ಬೇಡ ಅಂತ ನೀವಾದ್ರೂ ಸ್ವಲ್ಪ ಹೇಳಿ. ಅವ್ನು ತನ್ನ ಪ್ರಾಬ್ಲಮ್ಸ್ನೆಲ್ಲ ಹೇಳಿದ್ದಾಳೆ ಸರ್, ನಾನು ಹೇಳೋಷ್ಟು ಹೇಳಿದೆ, ಕೇಳ್ತಾ ಇಲ್ಲ. ಸರಿ, ನಿಮ್ಮಿಷ್ಟ. ಬರ್ತೀನಿ ಸರ್. ಓಕೆ ಓಕೆ. ಕೆಲಸ ಬಿಟ್ಬಿಟ್ಟೆ ಮುಂದೆ ತುಂಬಾ ಕಷ್ಟ ಆಗ್ಬಹುದು. ಈಗ ನನ್ಗೊಬ್ಬರಿಗೆ ಕಷ್ಟವಾಗಿದೆ, ಆಗ ಎಲ್ರಿಗೂ ಅರ್ಥ ಆಗುತ್ತೆ. ಆಗ್ಲಾದ್ರೂ ನಮ್ಮತ್ತೆ ಬುದ್ಧಿ ಕಲಿತು ಮುತಿದೇಯ ಮಾಡ್ಬೋದು. ನಿಮ್ಮ ಮೇಲೆ ಕೋಪಿಸ್ಕೊಂಡು ನಿಮ್ಮ ಹಸ್ಬೆಂಡ್ ಏನಾದ್ರೂ ಕಿರ್ಕೊಳ ಕೊಟ್ರೆ? ಇಲ್ಲ, ಹಾಗಾಗೋಲ್ಲ. ಹಿ ಲವ್ಸ್ ಮಿ ವೆರಿ ಮಚ್. ಮತ್ತೆ ಹೋಗಮ್ಮ. ಕುತ್ಕೋ. ಚೆನ್ನಾಗಿದ್ದೀನತ್ತಿ. ಯಾಕೆ ರಂಜು ರೂಪಾ ಬಂದಿದ್ದಾಳಲ್ಲ? ಅಯ್ಯೋ, ಅದಕ್ಕೆ ಯಾಕೆ ರಜಾ ಹಾಕ್ದಿ? ಅವಳಿಂದ ತುಂಬಾ ದಿನ ಇಲ್ಲೇ ಇರ್ತಾಳಲ್ಲ. ಇನ್ಮೇಲೆ ಪರ್ಮನೆಂಟ್ ಆದ ರಜಾನೆ. ಯಾಕೆ ರಂಜು, ಏನಾಯ್ತು? ನಾನು ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಟ್ಟೆ. ಕೃಷ್ಣಾರ್ಪಣ, ತಮಾಷೆ ಮಾಡ್ಬೇಡ. ನಿಮ್ಮನಿಗೂ ನಿಜ ರೀ. ಅಮ್ಮ ಇನ್ಮೇಲೆ ರೂಪನ್ ಜವಾಬ್ದಾರಿ ನಿಂದು ಅಂತಂದ್ರಲ್ಲ, ಅವ್ಳು ನೋಡ್ಕೋಬೇಕಲ್ಲ, ಅದಕ್ಕೆ ರಿಸೈನ್ ಮಾಡ್ತಿದ್ದೆ. ಯಾಕೆ ಇರ್ತೀರಾ? ಏನಾಯ್ತೀಗ? ಇವತ್ತಿಂದ ಮನೇಲಿದ್ದು ಹಾಯಾಗಿ ರೆಸ್ಟ್ ತಗೋತೀನಿ. ಯಾರನ್ನ ಕೇಳಿ ನಿರ್ಧಾರಕ್ಕೆ ಬಂದೆ? ಯಾಕೆ ಕೇಳಬೇಕು? ನನ್ನ ಕೇಳಿ ಎರಡು ಕಡೆ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೆ ರಿಸೈನ್ ಮಾಡಿದೆ. ಗಂಡ ಅನಿಸ್ಕೊಂಡವನಪ್ಪ ಇದೀನಿ, ನನ್ನೊಂದು ಮಾತು ಕೇಳಬೇಕು ಅನ್ನೋ ಜ್ಞಾನ ಇಲ್ಲದ್ರಿಗೆ ನನ್ನ ತಲೆ ಮೇಲೆ ಚಪ್ಪಡಿ ಕಳಿಸ್ಬಿಟ್ಟಲ್ಲೇ. ನನ್ನ ಯಾಕೆ ನಂಬ್ಕೊಂಡ್ರಿ? ಅಷ್ಟೊಂದು ಸಾಲ ಮಾಡ್ಬೇಕಾದ್ರೆ ನನಗೆ ಬುದ್ಧಿ ಇರ್ಬೇಕಾಗಿತ್ತು. ನನ್ಗೀಗ ಗೊತ್ತಾಯ್ತು. ನಾನೇನೇ ದ್ರೋಹ ಮಾಡಿದೀನಿ, ನನ್ನ ಕಷ್ಟ ತಿಳಿದು ನೀನೇ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಡೆ. ನನ್ನ ಸಾಕೋ ಯೋಗ್ಯತೆ ನಿಮ್ಗಿಲ್ವಾ? ನಾನ್ ನಿಮಗೆ ಭಾರನ ಹಾಗಂತ ಹೇಳ್ಬಿಡಿ. ಒಂದು ಕ್ಷಣನೂ ನಾನು ನಿಮ್ಮ ಮನೇಲಿ ಇರೋಲ್ಲ. ಓಹ್, ನಿನಗಿಷ್ಟ ಬಂದ ಮಾಡ್ಕೋ. ಏನೇ ನೋಡ್ತಾ ಇದೀಯಾ? ರೂಪನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಬರೋದ್ರೊಳಗೆ ಬಸ್ರಿಗೆ ಒಳ್ಳೆ ಅಡಿಗೆ ಮಾಡಿ ಎಲ್ಲ ಕೆಲಸ ಮುಗಿಸಿರ್ಬೇಕು. ಬಾಮ ರೂಪ, ನಿಧಾನ. ಹಲೋ, ನಿಂತ್ಕೊಳೆ. ರಂಗಿನ ಕೆಲಸದಿಂದ ತೆಗ್ದು ಹಾಕಿದೀನಿ, ಇವತ್ತಿನಿಂದ ಅವ್ರ ಕೆಲಸ ಎಲ್ಲ ನೀನೇ ಮಾಡೋ. ತಗೋ, ಹೋಗೆ ರಂಗೋಲಿ ಹಾಕಿ ಹೋಗೆ. ಕೊಡಿಲಿ ಒಳಗಡೆ ಹೋಗಿ ಕಾಫಿ ಮಾಡ್ಕೊಂಡ್ ಬನ್ನಿ. ಆಯ್ತು ಆಯ್ತು. ಕಾಫಿ ಕಾಫಿ ಬಿಸಿ ಬಿಸಿ ಆಗಿದೆ. ಪೇಪರ್ ಪೇಪರ್. ವರದಕ್ಷಿಣೆಗಾಗಿ ಸಾವು. ಕಾಫಿ ಕಾಫಿನಾ? ಇಲ್ಲ ಸರಿ, ನಾನೇ ಮಾಡ್ಕೊಳ್ತೀನಿ. ನಿಂತ್ಕೊಳ್ಳೆ. ಇಲ್ಲಿ ದುಡಿಯೋರಿಗೆ ಮಾತ್ರ ಕಾಫಿ. ಯಾಕೆ? ನೀವು ಹೆಣ್ಮಕ್ಳು ಏನು ದುಡಿತಾ ಇದ್ದಾರಾ? ಅವ್ರು ಕುಡಿತಾ ಇಲ್ವಾ? ನಮ್ಮ ಸಂಪ್ರದಾಯದಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯಲ್ವೇ? ನಾನು ಹೆಣ್ಣು, ಆ ಮಾತು ನನಗೂ ಅನ್ವಯಿಸೋದಿಲ್ವಾ? ಹೊರಗಡೆಯಿಂದ ಬಂದ ಹೆಣ್ಮಕ್ಳು ಮಾತ್ರ ದುಡಿಬೇಕು, ನಿಮ್ಮನೆ ಹೆಣ್ಮಕ್ಳು ಮಾತ್ರ ಕುತ್ಕೊಂಡು ತಿನ್ಬೇಕಾ? ಅವ್ರಿಗೊಂದು ನ್ಯಾಯ, ನನಗೊಂದು ನ್ಯಾಯ ಇಲ್ಲ. ನಾನು ಕಾಫಿ ಕುಡಿದ್ರೆ ದುಡ್ಡು ದಂಡ ಆಗುತ್ತೆ, ಅದೇ ನಿಮ್ಮ ಮಗಳನ್ನ ಶಾರ್ಟ್ ಹ್ಯಾಂಡ್ ಟೈಪಿಂಗ್ ಅಂತ ಕಳಿಸ್ತಿರಲ್ಲ, ಅದು ಮಾತ್ರ ದಂಡ ಅಲ್ವಾ? ನಿಮ್ಮಕ್ಳು ಹೊರಗಡೆ ಹೋಗಿ ದುಡ್ಕೊಂಡು ಬರ್ಬಹುದಲ್ಲ. ನೀನೇ ನಮ್ಮಮ್ಮನ ಬುದ್ಧಿ ಹೇಳೋದು ಬೇಕಾಗಿಲ್ವೇ? ನೀನ್ ದುಡಿದ್ರೆ ನಿಮ್ ಮದ್ವೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿತು. ಆಹಾ, ಹೆಲ್ಪ್ ಆಗುತ್ತೆ. ನೀನು ಕೆಲಸ ಬಿಟ್ಟು ಮನೇಲಿ ಕಡಿತಾ ಇರೋದು ಕಾಣ್ತಾ ಇಲ್ವಾ? ನೀವು ಸಂಪಾದನೆ ನಿಮ್ಮಪ್ಪ ನಿನ್ ಮದ್ವೆ ಮಾಡ್ರ ಅಂದ್ರೆ ನಾವು ಹಾಗೆ ಮಾಡಕ್ಕಾಗುತ್ತೇನೆ? ಏಯ್ ಹೋಗೆ ಕೆಲಸ ನೋಡೋಗೆ. ಯಾವಾಗ ಬಂದ್ರಪ್ಪ? ಈಗ ತಾನೇ ಬಂದೆ ಕಣಮ್ಮ. ಏನಮ್ಮ ಕೆಲಸ ಬಿಟ್ಬಿಟ್ಟಿ ಅಂತೆ? ಹೌದಪ್ಪ, ನಿಮ್ ಕೈಲಿ ಆಗಲ್ಲ ಅನಿಸ್ತು. ಹೋಗ್ಲಿ ಬಿಡಮ್ಮ, ಹೆಣ್ಮಕ್ಳು ಯಾಕೆ ಹೊರಗಡೆ ಹೋಗಿ ದುಡಿಬೇಕು? ಹೇಗೂ ನಿನ್ ಗಂಡ ಕೈ ತುಂಬಾ ಸಂಪಾದನೆ ಮಾಡ್ತಾನೆ. ಏನ್ ಸಂಪಾದಿಸ್ತಾನೋ ಏನೋ, ಎಷ್ಟು ದುಡಿದ್ರೆ ಸಾಕಾಗಲ್ಲ. ಇವನು ದುಡಿದ್ರೆ ನಮ್ ಹೆಣ್ಮಕ್ಳನ್ನ ಒಳ್ಳೊಳ್ಳೆ ಮನೆ ಸೇರಿಸಬಹುದಾಗಿತ್ತು, ನಮ್ ಮನೆಗೂ ಸ್ವಲ್ಪ ಆಸ್ತಿ ಪಾಸ್ತಿ ಮಾಡ್ಕೋಬಹುದಾಗಿತ್ತು. ಹೋಗ್ಲಿ ಬಿಡಿ, ಅದೆಲ್ಲ ಅವರವ್ರ ಇಷ್ಟ. ನೋಡಿ, ಇನ್ನೊಬ್ರು ಮನೆ ಸೇರಿದ್ಮೇಲೆ ಅವ್ರ ಕಷ್ಟ ಸುಖನು ನೋಡ್ಬೇಕು. ಬರೀ ತಮ್ಮ ಸುಖ ನೋಡ್ಕೊಂಡ್ರೆ ಹೇಗ್ರಿ? ಏನೋ ಕೈ ತುಂಬಾ ವರದಕ್ಷಿಣೆ ತಂದಿದ್ರೆ ಅದೊಂಥರ, ಏನು ಇಲ್ಲ ಅಂದ್ಮೇಲೆ ದುಡಿಯೋಕೆ ಯಾಕ್ರಿ ಸೋಮಾರ್ತಾನ? ಅಪ್ಪ ಏನೋ ಕೆಲಸದಲ್ಲಿದ್ದಾಳೆ ಅಂತ ವರದಕ್ಷಿಣೆ ಅಂದ್ರೆ ಮನೆ ತುಂಬಿಸ್ಕೊಂಡ್ವಿ, ಈಗ ಕೆಲಸ ಬಿಟ್ಟು ಕೂತಿದ್ದಾಳೆ ಈ ಬಂಜೆ. ಅತ್ತೆ, ಬಂಜೆ ಅನ್ನೋ ಶಬ್ದನ ವಾಪಸ್ ತಗೊಳ್ಳಿ. ನನ್ ಬಂಜೆ ಅಲ್ಲ, ಹೊಟ್ಟೆಲ್ ಬೆಳಕಿದ ಮಗುನ ಗಂಡ ಅನ್ಸ್ಕೊಂಡು ಕೈಯಾರ ಅಪಾಸ ಮಾಡ್ತಿದ್ರೆ ನಾನ್ ಯಾರಿಗೋಸ್ಕರ ದುಡಿಲಿ? ನಿಮ್ಗೋಸ್ಕರ ದುಡಿಬೇಕಾ? ನಿನ್ ಹುಟ್ಟ ಮಗುನ ಬೆಳೆಸಿ ಆರೈಕೆ ಮಾಡಿ ಗಂಡನ ಮನೆ ಕಳಿಸೋವರೆಗೂ ದುಡಿಲ್ಲ, ಇಲ್ಲ ಆ ಹಿಂದೆ ನೀನ್ ಮದುವೆ ಆಗಿದ್ಯಲ್ಲ ಆ ಹಳೆ ಸಲ ತೀರ್ಸೋವರೆಗೂ ದುಡಿಲ್ಲ. ಬೆಳಿಗ್ಗೆ ಆಫೀಸ್ ನಲ್ಲಿ ಕೆಲಸ, ರಾತ್ರಿ ಮನೆ ಕೆಲಸ, 24 ಗಂಟೆನೂ ಕೆಲಸನೇ. ನನ್ಗೂ ಅಂತ ಒಂದು ಸಂತಾನ ಇಲ್ಲ, ನನಗೆ ಅಂತ ಒಂದು ಸ್ವಾತಂತ್ರ್ಯ ಇಲ್ಲ. ಎಷ್ಟು ದುಡಿದ್ರು ಸಾಲ ಸಾಲ ಬೆಟ್ಟದಾಗ ಬೆಳಿತಾನೆ ಇದೆ ಹೊತ್ತು ಸಾಲ ಮಾತ್ರ ತೀರ್ತಾ ಇಲ್ಲ. ಅತ್ತೆ ಅನಿಸ್ಕೊಂಡವ್ರ ಕೈಯಲ್ಲಿ ಬಂದೆ ಅಂತ ಹೇಳ್ಸ್ಕೊಂಡು ಬದುಕ್ತಿರೋ ನನ್ಗೆ ಶಾತಿಗೆ ಬೇಕಿ ದುಡಿದೆ, ಶಾತಿಗೆ ಬೇಕಿ ಸಂಸಾರ. ಅಮ್ಮ, ಯಾಕೋ ನನ್ನ ಮಗಳ ಮನಸ್ಸು ಸರಿ ಇಲ್ಲ. ಒಂದ್ 4 ದಿವಸ ಅವಳು ನಮ್ಮ ಮನೆ ಕಳ್ಸಿಕೊಟ್ರೆ. ಕಳ್ಸೋದೇನ್ ಬಂತು, ಕರ್ಕೊಂಡೋಗಿ ಅಲ್ಲೇ ಇಟ್ಕೊಂಡ್ಬಿಡಿ. ಏನೇ ನೋಡ್ತಾ ನಿಂತಿದ್ಯಾ? ಬಚ್ಚಲಲ್ಲಿ ಪಾತ್ರೆ ಬಿದ್ದಿದೆ, ತೊಳಿ ಹೋಗೆ. ಅಂದ ಹಾಗೆ ಎಲ್ಲಿ ಅಳಿಯಂತ ಕಾಣ್ತಾನೆ ಇಲ್ವಲ್ಲ? ಸೀರೆ ದುಡ್ಡು ತರಕ್ ಹೋಗಿದ್ದಾನೆ. ನನ್ ಮಗಳ ಸೀಮಂತಕ್ಕೆ ಸೀರೆ ತರ್ಬೇಕಲ್ಲ. ವಿಚಾರ ತಿಳಿಸ್ತೀನಿ ಅಂದ್ರೆ ಬರ್ಲೇ ಇಲ್ಲ, ಅದಕ್ಕೆ ನಾವು ಬಂದು ಅಲ್ವೇನೆ? ಹೌದೌದು, ನಮ್ ಷರತ್ತು ನಿಮ್ ಶಿಲ್ಪನೇನು ಒಪ್ಪಿದ್ದಾನೆ, ಆದ್ರೆ ಅವನೇನೋ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದಾನೆ. ನೀವು ಒಂದ್ 25,000 ರೂಪಾಯಿ ಕೊಡೋದಾದ್ರೆ, 25,000 ನಿಮ್ ಮಗಳಿಗೆ ತಾನೇ ಕೊಡೋದು, ಸ್ವಲ್ಪ ಧಾರ ಆಗ ಖರ್ಚು ಮಾಡಿ ಮದುವೆ ಮಾಡ್ಕೊಡಿ. 25,000 ತಾನೇ ನಮ್ ಮಗಳಿಗೆ ಕೊಡೋದು? ಕೊಡ್ತೀವಿ ಬಿಡಿ, ಕೊಡ್ತೀವಿ. ಕಾಫಿ ನಂಗಾಗಲ್ಲ, ಜ್ಯೂಸ್ ಜ್ಯೂಸ್. ಇದು ಕೃಷ್ಣಾರ್ಪಣೆನೆ, ಮತ್ತಿನ್ನೇನೆ? 25,000 ರೂಪಾಯಿ ತಂದು ಕೊಡ್ತೀನಿ ಅಂದೆಲ್ಲ, ಎಲ್ಲಿಂದ ತರ್ತೀಯ? ಆಕಾಶಿನ ದುಡ್ಡು ಉದುರಿಸ್ತೀಯ? ಯಾಕ್ರೆ ಉದ್ರಲ್ಲ, ಉದುರಿಸ್ತೀನ್ರಿ. ದುಡ್ಡಿನ ಗಿಡನ ಚಿಗುರಿಸ್ತೀನಿ. ಓ, ಚಿಗುರಿಸ್ತೀಯ? ಇದು ಮಾತ್ರ ನಮ್ದು ಖಾತೆ ಇಲ್ಲಮ್ಮ. ನೋಡು, ನಮ್ಮ ಅಂತಸ್ತಿ ತಕ್ಕ ಸಂಬಂಧನ ಬೇರೆ ಎಲ್ಲಾದ್ರೂ ಹುಡ್ಕೋಣ. ಅಪ್ಪ ಕೂಡ ಅದನ್ನೇ ಹೇಳಿದ್ದು, ಇದು ಮಾತ್ರ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಹಾಗಂತ ನಿಮ್ ತಂಗಿನ ಯಾವ್ದಾದ್ರು ಬಿಕಾರಿ ಕೊಡ್ತೀನೋ? ಒಳ್ಳೆ ಸಂಬಂಧ ಅಂದ್ಮೇಲೆ ವರದಕ್ಷಿಣೆ ವರೋಪಚಾರ ಕೊಡ್ಲೇಬೇಕಾಗುತ್ತೆ. ಹೇಗಾದ್ರೂ ಮಾಡಿ ಹೊಂದ್ಕೊಡು. 25,000 ರೂಪಾಯಿ ಬರೋದಕ್ಕೆ ಅದನ್ನ ಹುಡುಗ ಬೀಜ ಕೊಡ್ತೀರಮ್ಮ? ನಾನು ಎಲ್ಲಿಂದ ತರಲಿ? ಇದ್ದಾಳಲ್ಲ ನಿನ್ ಹೆಂಡತಿ, ಮದುವೆ ಆಗ್ಬೇಕಾದ್ರೆ ಅವಳೇನು ವರದಕ್ಷಿಣೆ ಹೊತ್ಕೊಂಡ್ ಬರ್ಲಿಲ್ಲ. ಈಗಲಾದ್ರೂ ಅವ್ರ ಅಪ್ಪನ ಮನೆಯಿಂದ ತಗೊಂಡ್ ಬರ್ಲಿ ಕಳ್ಸೋ. ನಮ್ಮ ಅಪ್ಪನ ಹತ್ರ ಅಷ್ಟೊಂದು ಹಣ ಇಲ್ಲ, ಇದ್ರು ನಾನು ಕೇಳೋಕ್ ತಯಾರಿಲ್ಲ. ನೀನ್ ತೆರೆದಿದ್ರೆ ತರೋ ಅಂತೇಳಿ ಇನ್ನೊಬ್ಳು ಬಂದೇ ಬರ್ತಾಳೆ ಕಣೆ. ನನ್ನ ಮಗ ಏನ್ ಕುಂಟಾನ ಕುರುಡಾನ? ಅವನಿಗೆ ಇನ್ನೊಂದು ಮದುವೆ ಮಾಡ್ತೀನಿ, ಅವ್ರು ಕೊಟ್ಟು ವರದಕ್ಷಿಣೆಯಲ್ಲಿ ನನ್ನ ಮಗಳಿಗೆ ಮದುವೆ ಮಾಡ್ತೀನಿ. ನೋಡು, ಈ ಪತ್ರಕ್ಕೆ ರುಜು ಹಾಕು, ನನ್ನ ಗಂಡ ಬೇರೆ ಮದುವೆ ಮಾಡ್ಕೊಳ್ಳಿ, ನಾನು ಬಂದೆ ಅಂತ. ಅಷ್ಟೇ ಸುಮ್ಮನಿರೋ, ಈ ಮಾತೇ ನನ್ನ ಸಂಸಾರ ಈ ಗಟ್ಟಿ ಬಂದಿರೋದು. ಏನೇ ಚಾಂಡಾಲಿ, ಈ ಪತ್ರಕ್ಕೆ ಸೈನ್ ಮಾಡ್ತೀಯೋ ಇಲ್ಲ 25,000 ತರ್ತೀಯೋ? ಎರಡೂ ಮಾಡೋಲ್ಲ. ಹೇಗ್ ಮಾಡಿಸ್ಬೇಕು ಅಂತ ನನಗೂ ಗೊತ್ತು ಕಣೆ. ನೋಡಿ, ನನ್ನ ಕೈ ಮಾಡಬೇಡಿ. ನನಗ್ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಾಗಲ್ಲ, ಏನೇ ಮಾಡ್ತೀಯಾ ನೋಡು. ಈ ಮನೇಲಿ ದುಡ್ಡು ತಂದ್ರೆ ಜಾಗ ಇದ್ದಿದ್ರೆ ಅಷ್ಟೇ. ಇನ್ನೊಂದ್ಸಲ ಏನಾದ್ರೂ ನನ್ನ ಮೇಲೆ ಕೈ ಮಾಡಿದ್ರೆ ಏನೇ ಮಾಡ್ತೀಯಾ? ರಂಜಿತಾ, ನಮ್ಮಮ್ಮನ್ನು ಪಡೆಯೋ ಧೈರ್ಯ ನನಗೆ. ನೀವು ಕೊಟ್ಟ ಬಹುಮಾನ ಬಹಳ ಚೆನ್ನಾಗಿದೆ. ಇದಕ್ಕಿಂತ ನೀವು ನನ್ನ ಮದುವೆ ಆಗಿದ್ದು. ಕಮಲಮ್ಮನವ್ರೆ, ಕಮಲಮ್ಮನವ್ರೆ, ಕಮಲಮ್ಮನವ್ರೆ. ಓ, ನೀವು ನನ್ನ ಮಗಳ ಬೆಂಕಿಯಾಗಿ ಸುರ್ಬೇಕು ಅಂತಿದ್ದ? ನೀವೇನು ಮನುಷ್ಯರು, ರಾಕ್ಷಸರು? ಯಾಕೆ ಯಾಕೆ ಹೇಗ್ ಮಾಡಿದ್ರಿ? ವರದಕ್ಷಿಣೆಗಿರಿ, ವರದಕ್ಷಿಣೆಗೆ. ಅದನ್ನ ಕೊಡಕ್ ಆಗದೆ ಇದ್ಮೇಲೆ ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ಕೊಳಕ್ಕೆ ಒಪ್ಪಿಗೆ ಕೊಡ್ಬೇಕಿತ್ತು. ಬಾಯಿ ಬಂದ ಮಾತಾಡ. ಏನೋ ತಪ್ಪು ಹೋಗಿದೆ, ನಾನು ಇಲ್ಲಂತ ಹೇಳ್ತಾ ಇಲ್ಲ. ಅದಕ್ಕೆ ನನ್ನ ತಾಯಿ ತಂಗಿ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ರಾಕೇಶ, ಮಾನ ಮರ್ಯಾದೆ ಇರೋರು ಮಾತಾಡೋ ಮಾತೇನೋ ಇದು? ಕ್ಷಮೆ ಕೇಳುವಂತ ತಪ್ಪು ನಾವೇನೋ ಮಾಡಿದೀವಿ? ನಂದು ಮನೆಗೆ ಹೋಗದೆ ಪೊಲೀಸ್ ಸ್ಟೇಷನ್ ಹೋಗಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಕಂಬಿ ಎಣಿಸ್ಬೇಕಿತ್ತು. ಓಹೋ, ಗೊತ್ತು ಬಿಡ, ಪೊಲೀಸ್ನವ್ರನ್ನ ಯಾರು ಕಂಡೇ ಇಲ್ಲ. ಇವ್ರು ಹೋಗಿ ಏನ್ ಕಡಿತಾ ಇದ್ಲು? ಹೆಂಡತಿ ವಹಿಸ್ಕೊಂಡು ಮಾತಾಡ್ತೀಯಲ್ಲ, ಹೆತ್ತ ತಂದೆ ತಾಯಿಗಿಂತ ನೆನ್ನೆ ಮೊನ್ನೆ ಬಂದು ಇವಳೇ ಹೆಚ್ಚಾಗ್ಲೇನೋ ನಿನ್ಗೆ? ನೋಡಪ್ಪ ರಾಕೇಶ, ಎಲ್ಲ ತಂದೆ ತಾಯಿಗಳ ಹಾಗೆ ನಿನ್ನ ತಾಯಿ ಕೇಳಿದಷ್ಟು ಹಣ ಕೊಟ್ಟು ನನ್ನ ಮಗಳನ್ನ ಈ ಮನೇಲಿ ಬಿಟ್ಟು ಹೋಗಿ ಬಂದಿಲ್ಲ. ನಾವು ತಿನ್ನೋದನ್ನೇ ಅವಳು ಹಂಚ್ಕೊಂಡು ತಿಂತಾಳೆ, ನಮ್ಗೆ ಅವಳೇನು ಭಾರ ಅಲ್ಲ. ನೀನು ಅವಳ ತಾಲಿ ಕಟ್ಟಿದ ಗಂಡ, ನೀನು ಅವಳ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಈ ಮನೆಯಲ್ಲಿ ಅವಳಿಗೆ ಸುಖ ಇಲ್ಲ, ಶಾಂತಿ ಇಲ್ಲ, ಸೇಫ್ಟಿ ಇಲ್ಲ. ಇದಕ್ಕೇನ್ ಹೇಳ್ತೀಯ? ಇವಳು ನನ್ನ ಹೆಂಡತಿ ಮಾವಯ್ಯ. ನೋಡಿ, ಇನ್ನು ಮುಂದೆ ಈ ತರ ಏನೂ ಆಗದಿರೋ ಹಾಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ. ದುಡ್ಡಿನ ನಂಬಿ ಒಂದಿನ ಬಿಟ್ಟು ಹೋಗಿ ಮಾವಯ್ಯ. ಬಿಟ್ಟು ಹೋದ್ರೆ ಜೊತೆಗೆ 25,000 ಇಟ್ಟು ಹೋಗಿ. 25,000 ಇಟ್ಟು ಹೋಗ್ತೀನಿ, ಆದ್ರೆ ನನ್ನ ಮಗಳನ್ನ ಸೀಮೆಣ್ಣೆ ಹಾಕಿ ಮತ್ತೆ ಸುಟ್ಟು ಸಾಯಿಸಲ್ಲ ಅಂತ ಯಾವ ಗ್ಯಾರಂಟಿ? ನೋಡಪ್ಪ ರಾಕೇಶ, ನೀನ್ ಬೇರೆ ಮನೆ ಮಾಡಿ ಸಂಸಾರ ಹೂಡಿದ್ರೆ ಮಾತ್ರ ರಂಜಿತಾ ನಿನ್ ಜೊತೆಲಿ ಕಳ್ಸ್ಕೊಡ್ತೀನಿ. ಅಂದ್ಕೊಂಡೆ ನಿನ್ ಬಾಯಲ್ಲಿ ಇದೇ ಮಾತು ಬರುತ್ತೆ ಅಂತ. ನೀನೇ ಮನೆ ಮುರುಕ್ ಬುದ್ಧಿ ತೋರಿಸ್ತಿದ್ಯಾ? ನೀನೇನ್ ಕಡಿಮೆ ಇಲ್ವೇ? ನಿಮ್ಮಪ್ಪನ ತಲೆಯಲ್ಲಿ ಹಳೆಯ ಮಗಳನ್ನ ಬೇರೆ ಮನೆ ಮಾಡಿರೋ ಮತ್ತನ್ನ ತುಂಬಿಸ್ಕೊಂಡೇ ಕರ್ಕೊಂಡ್ ಬಂದಿದ್ಯಾ? ರಾಕೇಶ, ಒಂದು ನಿಮಿಷ ರಾಕೇಶ, ಈ ಮನೆ ಬಿಟ್ಟು ಹೋದ್ರೆ ಹೆಣ್ಣು ಮಕ್ಕಳ ಗತಿ ಏನೋ? ಈ ವಯಸ್ಸಿನಲ್ಲಿ ಸಂಸಾರ ಹೊರತಾಣ ನನ್ನ ಕೈಲಿಲ್ವ? ಮಗನೇ, ಒಂದು ಕೆಲಸ ಮಾಡು, ಎಲ್ರಿಗೂ ಒಂದು ತಟ್ಟು ವಿಷ ಕೊಟ್ಟು ತರ್ಪಣ ಇಟ್ಟು ಕೃಷ್ಣಾರ್ಪಣ ಬಿಟ್ಟು ಇನ್ನು ಹೆಂಡತಿ ಕರ್ಕೊಂಡು ಹೊಂಟೋಗು. ಏನಪ್ಪ ಇದು? ನೀನ್ ಯಾಕಪ್ಪ ಸಾಯ ವಿಷಯ ಮಾತಾಡ್ಬೇಕು? ಇನ್ನೇನು ಮಾಡ್ತಾರೆ, ದುಡಿಯೋ ಮಗ ಅಮ್ಮನೆ ಬಿಟ್ಟು ಹೋದ್ಮೇಲೆ ಹೊಟ್ಟೆಗೋಸ್ಕರ ಚಿಪ್ಪಿಡಿಯೋ ಬದಲು ಸಾಯೋದೇ ಬೇಲಲ್ವೇನೋ? ಮಾಡಿದ್ದೆ ಚಿಪ್ಪಿಡಿಯೋ ಕೆಲಸ, ಈಗ ಪ್ರಯತ್ನ. ನೋಡಿ ಮಾವಯ್ಯ, ನೀನ್ ಹೇಳ ಕೇಳ್ಕೊಂಡು ನಿಮ್ ಮಗಳನ್ನ ಬೇರೆ ಮನೆ ಮಾಡಿಡೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನಿಮ್ಗೆ ಇಷ್ಟ ಇದ್ರೆ ಇಲ್ಲಿ ಬಿಟ್ಟು ಹೋಗಿ, ಕಷ್ಟ ಆದ್ರೆ ಕರ್ಕೊಂಡು ಹೋಗಿ. ನೋಡಪ್ಪ ರಾಕೇಶ, ನಿನಗೆ ನನ್ನ ಮಗಳು ಬೇಕೋ ನಿಮ್ ಮನೆಯವ್ರು ಬೇಕೋ ಯೋಚನೆ ಮಾಡಿ ಹೇಳು. ನನ್ ಪ್ರೀತಿ ಸಂಸಾರ ಒಂದ್ ಕಣ್ಣಾದ್ರೆ ನನ್ ಪ್ರೀತಿ ಹೆಂಡತಿ ಇನ್ನೊಂದ್ ಕಣ್ಣು. ನೀವೆರಡರಲ್ಲಿ ಯಾವ್ದು ಬೇಕು ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಮಾವಯ್ಯ? ನನ್ಗಿಬ್ರು ಬೇಕು. ನನ್ನ ಮಗಳಿಗೆ ಬುದ್ಧಿ ಹೇಳಕ್ ಬರ್ತಿರಲ್ಲ, ಮೊದ್ಲು ನಿಮ್ ಮಗಳಿಗೆ ಬುದ್ಧಿ ಹೇಳಿ. ಅವ್ಳು ಯಾರನ್ನ ಕೇಳಿ ಮನೆ ಬಿಟ್ಟದ್ಲು? ಆ ಸ್ಥಿತಿಯಲ್ಲಿ ಅವಳು ಇಲ್ಲಿದ್ದಿದ್ರೆ ನೀವು ಜೀವ ಸಹಿತ ಬಿಡ್ತಿರ್ಲಿಲ್ಲ. ಸಾಕು ನಿಂತ್ರಿ ನಿಮ್ ಪುರಾಣ. ಕೊಟ್ಟೆ ನೊಕ್ಕುಲ್ ಹೊರಗೆ ಅತ್ತೆ ಮಾವ ಹೇಳಿದ್ದನ್ನ ಕೇಳ್ಕೊಂಡು ಬಿದ್ದಿರ್ಬೇಕಾಗಿತ್ತು. ಅಷ್ಟು ಯೋಗ್ಯತೆ ಇದ್ರೆ ದುಡ್ಡು ಕೊಟ್ಟು ನಿಮ್ ಮಗಳನ್ನ ಬಿಟ್ಟು ಹೋಗಿ. ಇಲ್ದಿದ್ರೆ ಯಾವ್ದಾದ್ರು ದಾಸ ಹಿಂಗ್ ಕಟ್ಟಿ ಎಲ್ಲ ಬಿಟ್ಟಿ ಆಗತ್ತೆ. ಸಾಕು ಸುಮ್ಮನೆ ಅತ್ತೆ. ಯೋಗ್ಯತೆ ಇಲ್ದಿರೋರು ನೀವು. ಯಾಕೆ ಕಿಸ್ತೀರಾ? ಹೆಂಡತಿನ ಸಾಕೋಕಾಗ್ದಿರೋ ಗಂಡ, ಸೊಸೆನ್ ಬಾಳ್ಸೋಕಾಗ್ದಿರೋ ಅತ್ತೆ. ನಿಮ್ಮಂತವ್ರ ಜೊತೆ ಬಾಳೋದು ನಮ್ಮಂತವ್ರ ಯೋಗ್ಯತೆಗೆ ಕುಂದು. ನಡಿಯಪ್ಪ ಹೋಗೋಣ. ಇವ್ರು ಏನ್ ಮಾಡೋಕ್ಕೂ ಹೇಸೋರಲ್ಲ. ನಿಮ್ಮಂತವ್ರು ಈ ಮನೆಗೆ ಬರ್ಬಾರ್ದಪ್ಪ. ಹೋಗೋಗೆ ಮೂರ್ ಕಾಸು ಗತಿ ಇಲ್ಲ ಬೀದಿ ನಾಯಿ. ದಿಮಾಕಿಗೆ ಮಾತ್ರ ಏನು ಕಮ್ಮಿ ಇಲ್ಲ. ಏನಂದ್ರಿ? ಬೀದಿ ನಾಯಿ. ಕಾಲ ಹೀಗೆ ಇರೋದಿಲ್ಲ ಅತ್ತೆ. ಇವತ್ತು ಮೂರ್ ಕಾಸಿಗೂ ಪ್ರಯೋಜನ ಆಗಿರೋ ನಾನು ಕೋಟಿ ಕೋಟಿ ಗಟ್ಟಲೆ ಸಂಪಾದಿಸ್ತೀನಿ. ಅಲ್ಲಿವರೆಗೂ ಈ ಮನೆ ಮೆಟ್ಲು ತುಳಿಯೋದಿಲ್ಲ. ನೀವಾದ್ರೂ ಅಷ್ಟೇ. ನೀವಾಯ್ತು, ನಿಮ್ ಮನೆ ಮಗ ಆಯ್ತು, ನಮ್ಮ ಮನೆ ಮೆಟ್ಲು ತುಳಿಬಾರ್ದು. ಇಲ್ಲಿಗೆ ನಮ್ಮ ನಿಮ್ಮ ಸಮಯ ಮುಗ್ದಾಯ್ತು ಅಂತ ತಿಳ್ಕೊಳ್ಳಿ. ಮನೆಯ ಬನ್ನಿ, ಹೋಗೋಣ. ಇದನ್ನೇ ಬಂಡವಾಳವಾಗಿ ಇಟ್ಕೊಂಡು ನಿನ್ ಕಾಲಿನಲ್ಲಿ ನಿಂತ್ಕೊಂಡು ನೀನೇನ್ ಸಾಧನೆ ಮಾಡ್ಬೇಕು ಅಂತಿದ್ಯೋ ಅದನ್ನ ಮಾಡು. ಅದಕ್ಕೆ ಆ ಭಗವಂತ ಆಶೀರ್ವಾದ ಮಾಡಿ. ಹೇಗೋ ಮನೆ ಹಿಂದ್ಗಡೆ ಜಾಗ ಇದೆ, ಅಲ್ಲೇ ನೀನು ಉದ್ಯೋಗ ಪ್ರಾರಂಭ ಮಾಡು. ಮಕ್ಕಳು ನಿಮಗೆ ಭಾರವಾಗಿರೋದಿಲ್ಲ ಅಪ್ಪ. ಬಿದ್ದು ಹೋಗ್ತಿದ್ದ ಹೆಣ್ಣಿಗೆ ಊರ್ಗೋಲಾಗಿ ನಿಂತು ಮತ್ತೆ ಅವಳು ನಿಮ್ಮ ಶಕ್ತಿನ ತಂದ್ಕೊಟ್ಟಿದ್ದೀರಾ. ನಿಮ್ಮಂತ ತಂದೆ ತಾಯಿಗಳು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇದ್ರೆ ಅಂತ ಹೆಣ್ಮಕ್ಳು ಅವ್ರ ಜೀವನದಲ್ಲಿ ಕಣ್ಣೀರು ಹಾಕ್ಬೇಕಾಗಿಲ್ಲ ಅನ್ನೋದನ್ನ ನಾನು ಸಾಧಿಸಿ ತೋರಿಸ್ತೀನಪ್ಪ. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕಪ್ಪ. ನಮಸ್ಕಾರ ಕಂಡ್ರವ. ಓ ಸಾಕಮ್ಮ, ನಮಸ್ಕಾರ. ಏನ್ ಬಂದಿದ್ದು? ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗಿದ್ರವ. ಇನ್ನು ನನ್ ಮಗ ಓಲಿ ಅಲಿತಾವನೆ, ಅವನಿಗೊಂದು ಕೆಲಸ ಕಲಿಸಿ ಒಬ್ಬ ಮನ್ಸಿನಂಗ್ ಮಾಡ್ರವ. ಏನೋ ಓಲಿ ಅಲಿತಾ ಇದೀಯಾ? ಕುತ್ಕೋ, ಬಾಯ್ಲಿ ಬಾಯ್ಲಿ. ನೋಡು, ಇದನ್ನ ಹಿಪ್ಪಿನ್ ಮಾಡ್ಬೇಕು. ನೀನೇನೇ ಯೋಚನೆ ಮಾಡ್ಬೇಡ ಸಾಕಮ್ಮ, ಧೈರ್ಯವಾಗಿ ಹೋಗುತ್ತಾ. ನಿಮ್ಗೊಂದ್ ದಾರಿ ನಾನು ತೋರಿಸ್ತೀನಿ, ಅಷ್ಟು ಮಾಡ್ರವ. ನಾನು ನಿನ್ ಬರ್ತೀನ್ರವ. ಹೋಗುತ್ತಮ್ಮ. ಬೇಗ ಕೆಲಸ ಕಲಿತಿಯಲ್ಲೇನಾ? ರಾಕೇಶ್, ರಾಕೇಶು ಬಾಪ ಇಲ್ಲಿ. ಇವನೇ ನನ್ನ ಮಗ. ನಮಸ್ಕಾರ. ನಮಸ್ಕಾರ. ಇವಳೇ ನಮ್ಮ ಹುಡುಗಿ ಲಕ್ಷ್ಮಿ ಅಂತ. 2,000 ರೂಪಾಯಿ ಸಂಬಳ ಬರುತ್ತೆ. 30,000 ರೂಪಾಯಿ ವರದಕ್ಷಿಣೆ ಕೊಡಕ್ಕೆ ನಾವು ರೆಡಿ. ನೀವು ಹೂ ಅಂದ್ರೆ ದಯವಿಟ್ಟು ನಮ್ಗೆ ಕ್ಷಮಿಸಿ. ನನಗೆ ಮದುವೆ ಆಗಿದೆ, ನನ್ನ ಹೆಂಡತಿ ಜೀವಂತವಾಗಿದ್ದಾಳೆ. ಮದುವೆ ಬೇರೆ ಆಗಿದೆಯಾ, ಹೆಂಡತಿ ಬೇರೆ ಇದ್ದಾಳ, ಯಾಕಮ್ಮ ಸುಳ್ಳು ಹೇಳ್ತೀರಾ? ಬರಮಲಕ್ಷ್ಮಿ ಅಲ್ವಾ, ನನ್ ಮದುವೆ ಆಗಿದೆ, ನನ್ನ ಹೆಂಡತಿ ಜೀವಂತವಾಗಿದ್ದಾಳೆ ಅಂತ ಬಾಯ್ ಬಿಟ್ಬಿಟ್ಟಿಯಲ್ಲ. ನಿನ್ ತಂಗಿ ಮದುವೆ ಹೇಗೋ ಮಾಡ್ತೀಯಾ? ಸ್ವಲ್ಪ ಆದ್ರೂ ಯೋಚನೆ ಬೇಡ್ವೇನೋ? ನಿನ್ಗೇನೋರು ತಲೆ ಇದೆಯೇನಮ್ಮ? ನಿನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡೋ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ರಂಜಿತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನೀನ್ ಜೈಲಲ್ಲಿ ಕೂತು ಬಾಗಿ ಬಿಸ್ತಾಗತ್ತೆ. ನೆನ್ಪಿಟ್ಕೋ, ತಲೆ ಇಲ್ಲ ಅಂತ ಇವತ್ತಾದ್ರೂ ಗೊತ್ತಾಯ್ತಲ್ಲ. ನಿನ್ನ ಮಾತು ಕೇಳಿ ಹಾಳಾದೆ, ಅವಳನ್ನ ಹೊಡೆದು ದೊಡ್ಡ ತಪ್ಪು ಮಾಡಿದೆ. ಇವತ್ತಿನಿಂದ ನಾನು ಅವನ ಮುಖ ತೋರಿಸೋ ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದ್ದೀನಮ್ಮ. ಯೋಗ್ಯತೆ ಕಳ್ಕೊಂಡ್ಬಿಟ್ಟೆ. ಸಿಕ್ಕಿರೋ ಸಂಬಂಧ ಬಿಟ್ಬಿಟ್ಟಿಲ್ಲ, ಮತ್ತೆ ಇಂಥ ಒಳ್ಳೆ ಸಂಬಂಧ ಸಿಗಲ್ಲ ಕಣೋ. ನೋಡು, ಇನ್ನೊಂದು ಮದುವೆ ಮಾಡ್ಕೊಂತ ಒತ್ತಾಯ ಮಾಡಲ್ಲ. ನಿನ್ ತಂಗಿ ಮದ್ವೆಗೆ 30,000 ಅದೆಲ್ಲಿನ ತರ್ತೀಯ ತಂದ್ಕೊಡು. ಈಗ ಮದ್ವೆ ಮಾಡ್ಬೇಕು ಅಂತಂದ್ರೆ ಇರೋದೊಂದೇ ದಾರಿ. ಈ ಮನೆ ಮೇಲೆ 50,000 ರೂಪಾಯಿ ಸಾಲ ತಗೋತೀನಿ. ನಿನ್ನ ಆಸೆನೂ ತೀರುತ್ತೆ. ನಾಳೆನೆ ಹೋಗಿ ಯಾರಾದ್ರೂ ಬ್ರೋಕರ್ನ ಮೀಟ್ ಮಾಡ್ತೀನಿ. ಮನೆಗೂ ಕೃಷ್ಣ ಅರ್ಪಣ. ಅಪ್ಪ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಪ್ಪ. ಯಾಕಮ್ಮ? ಈ ಫೈಲ್ಸ್ಗಳನ್ನೆಲ್ಲ ಮಾರಾಟ ಮಾಡ್ಬೇಕಲ್ಲಮ್ಮ. ಯಾವ್ದಾದ್ರೂ ಒಳ್ಳೆ ಕಂಪನಿಯವರು ಫೈಲ್ಸ್ನ ಕೊಂಡ್ಕೊಂಡ್ರೆ ನಿಮ್ಗೆ ಅಸಲು ಬರುತ್ತೆ, ಜೊತೆಗೆ ಲಾಭನೂ ಆಗುತ್ತೆ. ಅದಕ್ಕೂ ನೀನೇ ಹೋಗ್ಬೇಕೇನಮ್ಮ? ಮತ್ತಿನೇನಪ್ಪ, ಕಂಪನಿಯವರೇ ನಮ್ಮನೆ ಬಾಗಿ ಮುಂದೆ ಬಂದು ಈ ಫೈಲ್ಸ್ನೆಲ್ಲ ಕೊಂಡ್ಕೊಳ್ತಾರೆ ಅನ್ಕೊಂಡಿದ್ಯಾ? ಸರಿ ಹೋಗುತ್ತ, ಒಳ್ಳೇದಾಗಿತ್ತು. ಸುರೇಶ ಅಪ್ಪ, ಹೇಗೂ ಕಾಲೇಜ್ಗೆ ಹೋಗ್ತಾ ಇದೆಯಲ್ಲ, ಇವನು ಅಲ್ಲೇ ಡ್ರಾಪ್ ಮಾಡು. ಆಯ್ತಪ್ಪ, ನೀನು ಬರ್ತೀನಿ ಬಾಕ. ಹೋಗ್ಬಾ. Yes. ಕೂತ್ಕೊಳ್ಳಿ ಸರ್. ಇದು ನಾವೇ ತಯಾರಿಸಿರೋ ಫೈಲು, ಒಳ್ಳೆ ಕ್ವಾಲಿಟಿ. ನಿಮ್ಮ ಕಂಪನಿಗೆ ಎಷ್ಟು ಬೇಕೋ ಅಷ್ಟು ಸಪ್ಲೈ ಮಾಡ್ತೀವಿ. ದಯವಿಟ್ಟು ತಗೊಳ್ಳಿ ಸರ್. ವೆರಿ ನೈಸ್ ನೈಸ್ ವೆರಿ ನೈಸ್. ಈ ಫೈಲು ಎಷ್ಟು ನೈಸ್ ಆಗಿದೆಯೋ ನೀವು ಅಷ್ಟೇ ನೈಸ್ ಆಗಿದ್ದೀರಾ. ನೀವು ಫೈಲ್ಸ್ನ ನಾವೆಷ್ಟು ಫಾಸ್ಟ್ ಆಗಿ ಮೂವ್ ಮಾಡಬೇಕು ಅಂದ್ರೆ ನೀವು ಅಷ್ಟೇ ಫಾಸ್ಟ್ ಆಗಿ ನಮ್ಗೆ ಅಡ್ಜಸ್ಟ್ ಆಗ್ಬೇಕು. ನಿಮ್ಮ ನೈಸ್ ಕೋಆಪರೇಷನ್ ಮುಖ್ಯ. ಹೌದು ಸರ್, ನೈಸ್ ಆಗಿ ಮೂವ್ ಮಾಡೋ ವಯಸ್ಸು ನಿಮ್ದು, ವೈಸ್ ಆಗಿ ಬಿಹೇವ್ ಮಾಡೋ ಬಿಸಿ ವಯಸ್ಸು ನಮ್ದು. ಹೆಣ್ಣು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ನೈಸ್, ವೆರಿ ನೈಸ್. ಯಾಕೆ ಹೇಳ್ತಾಳೆ ಅಂತ ಹೇಳಕ್ಕ? ನೀನಿಗೆಲ್ಲ ನೆನಪಿದ್ದಾರೆ, ನಮ್ಗೆ ಯಾಕಮ್ಮ ಗೊತ್ತಾಗುತ್ತೆ? ಏನಾಯ್ತು ಹೇಳಮ್ಮ? ಅಮ್ಮ, ನಮ್ಮ ಯಜಮಾನ್ರಿಗೆ ಇನ್ನೂ 15,000 ರೂಪಾಯಿ ಸೈಟಿಗೆ ಬೇಕಂತೆ. ತರೋ ತನಕ ಮನೇಲಿ ಇರ್ಬೇಡ ಅಂತ ಕತ್ತಿ ಹಿಡ್ದ ಆಚೆ ಹೋಗ್ಬಿಟ್ರಮ್ಮ. ಇನ್ನಮ್ಮ ಅವ್ರು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಅವ್ರಂತ ಸಿಕ್ತಕ್ಕಾಗಿ ಮದುವೆ ಮಾಡಿದ್ವಲ್ಲ, ಅವ್ರಿಗಿನ್ನೂ ತೃಪ್ತಿ ಆಗ್ಲಿಲ್ವಾ? ವರದಕ್ಷಿಣೆ ಅನ್ನೋದು ಒಂದು ಸಾರಿ ಕೊಟ್ಟು ಕಳ್ಸಿದ್ರೆ ಮುಗಿತಮ್ಮ, ಮತ್ತೆ ಮತ್ತೆ ಅದನ್ನೇ ಬಯಸ್ತಾರೆ. ನನಗೆ ಸಂಬಂಧ ಇಷ್ಟ ಇಲ್ಲ ಅಂತ ಅವತ್ತೇ ಹೇಳಿದೆ. ನನ್ನ ಮದ್ಗೆಲ್ಲ ನೀನು ಶ್ರೀಮಂತ ಹುಡುಗ, ಒಳ್ಳೆ ಕೆಲಸದಲ್ಲಿದ್ದಾನೆ, ಬಿಟ್ಟರೆ ಮತ್ತೆ ಇದು ಸಂಬಂಧ ಸಿಕ್ಕೋದಿಲ್ಲ ಅಂತ ಹೇಳ್ದಲ್ಲ. ಆದ್ರೆ ಈಗ ರಾಕೇಶ ಮುಗ್ದೋಗಿರೋ ಕಥೆನ ಮತ್ತೆ ಮತ್ತೆ ಎತ್ತಾಡೋದ್ರಿಂದ ಏನ್ ಪ್ರಯೋಜನ? ಈಗ ಸಂಕಟ ಅನ್ಭವಿಸ್ತಿರೋದು ನಮ್ಮ ವಸ್ತು. ಮತ್ತೆ 15,000 ರೂಪಾಯಿ ಸಾಲ ತಗೊಂಡ್ ಮಾತಂದ್ರೆ ಎಲ್ಲಿ ತರಲಪ್ಪ ನಾನು? ಎಲ್ಲಿ ಸಾಲ ಸಿಗುತ್ತೋ ಅಲ್ಲೆಲ್ಲ ತಗೊಂಡಿದ್ದೀನಿ. ಮತ್ತೆ ಯಾವ ಮುಖ ಇಟ್ಕೊಂಡು ಸಾಲ ಕೇಳಪ್ಪ ನಾನು? ನನ್ನ ತಂಗಿ ನನ್ಗೇನು ಹೆಚ್ಚಲ್ಲಪ್ಪ. ಶಿಲ್ಪನ್ ಗಂಡ ಬಂದವಳು ಕರ್ಕೊಂಡು ಹೋಗೋವರೆಗೂ ಅವಳಿಲ್ಲೇ ಇರ್ಲಿ. 4 ಜನರ ಜೊತೆ 5 ಜನರು. ಹಾಗಂತ ಮದುವೆ ಆಗಿರೋ ಹುಡುಗಿನ ಮನೇಲಿ ಇಟ್ಕೊಂಡ್ರೆ ಜನ ಏನು ಅಂತಾರೆ? ಈ ಯೋಚನೆ ನಿನ್ನ ಮೊದಲೇ ಇರ್ಬೇಕಾಗಿತ್ತಮ್ಮ. ನಿನ್ನ ಸೊಸೆನೂ ಮದ್ವೆಗಳಲ್ವಾ? ಅವಳನ್ನ ನಿರ್ದಾಕ್ಷಿಣ್ಯ ತವರಿಗಡ್ದಲ್ಲ, ಅವಳು ನೀನು ಅನ್ನಲೇನಮ್ಮ, ಅವಳ ತಂದೆ ತಾಯಿ ನೀನು ಅನ್ನಲೇನಮ್ಮ, ಹೆಂಡತಿ ಬಿಟ್ಟೋನು ಅಂತ ನಿನ್ನ ಮಗನೇನು ಅನ್ನಲೇನಮ್ಮ? ಹೇಳಮ್ಮ ಹೇಳು. ಏನು ನಿನ್ ತಂಗಿಗೆ ಹೀಗಾಯ್ತಲ್ಲ ಅಂತ ಸಂತಾಪ ಪಡೋ ಬದಲು ನನ್ನನ್ನೇ ಹಂಗಿಸ್ತೀಯಾ? ನಿನ್ ಹೆಂಡತಿ ಎಷ್ಟು ವರದಕ್ಷಿಣೆ ಕೊಟ್ಟು ಈ ಮನೆ ಮೆಟ್ಲಾಗ್ತದ್ಲು? ನನ್ನ ಮಗಳಿಗೆ 25,000 ವರದಕ್ಷಿಣೆ ಕೊಟ್ಟು ಅವ್ರ ಗಂಡನ ಮನೆಗೆ ಕಳ್ಸಿದೀನೋ? ಅವ್ರು ಕೇಳ್ತಿರೋದು 15,000 ತಾನೇ? ನೋಡು, ನನ್ನ ಒಡವೆಗಳನ್ನೆಲ್ಲ ಮಾರಿದ್ರು ಸರಿ, ನಾನು ಕೊಟ್ಟು ಕಳಿಸ್ತೀನೋ? ಯಾರ ಸಹಾಯನೂ ನನಗೆ ಬೇಕಾಗಿಲ್ಲ. ಶಿಲ್ಪ ಅಮ್ಮ, ಇದೊಂದು ಸಾರಿ ನನ್ನ ಮಾತು ಕೇಳಮ್ಮ. ಶಿಲ್ಪನ ಗಂಡನ ಮನೆ ಕಳಿಸ್ಬೇಡ, ಕಳಿಸ್ಬೇಡ. ಏ ರಂಜು, ಹಾಯ್ ಕುಸುಮಾ, ಕುತ್ಕೋ. ನೀನ್ ನೋಡಿ ಎಷ್ಟು ದಿವಸ ಆಗೋಯ್ತು, ನಿನ್ನಿಂದ ನೋಡಿ ತುಂಬಾ ದಿವಸ ಆಯ್ತು. ಹೇಗಿದ್ಯಾ? ಯಾಕೋ ಗಂಡ ಮನೆ ಸಂಸಾರ ಅಂದ್ರೆ ಜಿಗುಪ್ಸೆ ಕಣೆ. ಅದಕ್ಕೆ ಹೇಳೋದು, ಮನಸ್ಸನ್ನು ಯಾವಾಗ್ಲೂ ಬೇರೆ ಕಡೆ ಡೈವರ್ಟ್ ಮಾಡು ಅಂತ. ಈಗ ನಾನು ಅದನ್ನೇ ಮಾಡ್ತಿದ್ದೀನಿ ಕಣೆ. ಸಣ್ಣದಾಗಿ ಒಂದು ಉದ್ಯಮ ಪ್ರಾರಂಭಿಸಿದ್ದೀನಿ. ವೆರಿ ಗುಡ್. ಆದ್ರೆ ಸೇಲ್ಸ್ ಇಂದ ದೊಡ್ಡ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ? ನಮ್ಮ ತಂದೆನ ಕೇಳಿದ್ರೆ ಸೇಲ್ಸ್ ಬಗ್ಗೆ ಹೇಳ್ತಾರೆ. ಥ್ಯಾಂಕ್ ಯು ಕುಸುಮ್, ನೀನಷ್ಟು ಹೆಲ್ಪ್ ಮಾಡಿದ್ರೆ ನಾನು ಚಿರರು. ಹಾಗಾದ್ರೆ ನಾಳೆ ಮನೆಗೆ ಬಾರೆ. ಹಾಯ್ ಕುಸುಮ್. ಬಾರಂಜು ಬಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಅಪ್ಪ, ಇವ್ ನನ್ನ ಫ್ರೆಂಡ್ ರಂಜಿತಾ ಅಂತ. ನಮಸ್ಕಾರ. ನಮಸ್ತೆ, ಕೂತ್ಕೋ. ಕೂತ್ಕೊಳ್ಳಿ. ಏನ್ ತಯಾರಿಸ್ತಾ ಇದೆಯಮ್ಮ? ಅದೇ ಸರ್, ಆಫೀಸ್ ಫೈಲ್ಸು, ಫೈಲ್ ಬೋರ್ಡ್ಸು. ಸೇಲ್ಸ್ ಇದೆಯಾ? ಅದು ಅದೇ ಸಮಸ್ಯೆಪ್ಪ, ಸ್ವಲ್ಪ ಹೆಲ್ಪ್ ಮಾಡಿದ್ರೆ. ನಿನ್ ಫ್ರೆಂಡು ಅಂತೀಯಾ, ನಾನು ಹೆಲ್ಪ್ ಮಾಡದೇ ಇದ್ರೆ ನೀನ್ ಸುಮ್ಮನೆ ಇರ್ತೀಯಾ? ರಂಜಿತಾ, ನಿನ್ನ ವಿಸಿಟಿಂಗ್ ಕಾರ್ಡ್ ಕೊಡಮ್ಮ. ನೋಡಮ್ಮ, ಇದು ಆಡಂಬರದ ಯುಗ, ಮೇಲ್ನೋಟಕ್ಕೆ ಅದ್ದೂರಿಯಾಗಿಯೇ ಇರಬೇಕು. ನೀನು ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡಿಸಿ ನನಗೆ ಕೊಡು, ನನಗೆ ಗೊತ್ತಿರೋರಿಗೆ ತೋರಿಸಿ ಒಂದು ಮಾತು ಹೇಳ್ತೇನೆ. ವ್ಯಾಪಾರ ತಾನಾಗೆ ಕುದುರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಒಳ್ಳೆ ಸಜೆಷನ್ ಕೊಟ್ರಿ. ಇನ್ನು 2 ದಿವಸದಲ್ಲಿ ಕಾರ್ಡ್ ತಂದು ಕೊಟ್ಬಿಡ್ತೀನಿ. ಅಮ್ಮ, ಏನು ಎಲ್ಲ ಮುಗಿದಮ್ಮ? ಏನು ಹಾಗಂದ್ರೆ? ಆಗೋಕೇನಮ್ಮ ಉಳಿದಿದೆ? ನಾವು ಕೊಟ್ಟು ವರದಕ್ಷಿಣೆ ಹಣ ಸಾಲಿಲ್ಲ ಅಂತ ನಿನ್ನ ನಲಿಯ ನಮ್ಮ ಶಿಲ್ಪನ ಸೀಮೆಯನ್ನು ಹಾಕಿ ಸುಟ್ಟಾಕ್ಬಿಟ್ಟಿದಾರಮ್ಮ. ಈ ಶಿಲ್ಪ ಎಲ್ಲಿದ್ದಾಳಪ್ಪ? ಆಸ್ಪತ್ರೆಯಲ್ಲಿದ್ದಾಳಪ್ಪ, ಆಸ್ಪತ್ರೆಯಲ್ಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇದು ನನ್ನ ವಿಸಿಟಿಂಗ್ ಕಾರ್ಡು, ದಯವಿಟ್ಟು ತಾವು ಹೆಲ್ಪ್ ಮಾಡಬೇಕು ಸರ್. ವೆರಿ ಗುಡ್. ಸರಿ ಅಮ್ಮ, ನಿನ್ ಕೆಲಸ ನೀನು ಮುಂದುವರಿಸು. ನಾನು ಎಲ್ರಿಗೂ ಹೇಳ್ತೀನಿ, ಮಾರಾಟದ ಬಗ್ಗೆ ನಿಶ್ಚಿಂತೆಯಾಗಿರು, ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನೊಂದು ವಾರದಲ್ಲಿ ಆರ್ಡರ್ಸ್ ಬರುತ್ತೆ, ಸಪ್ಲೈ ಮಾಡೋದಕ್ಕೆ ರೆಡಿ ಆಗಿರಮ್ಮ. ನಾನು ಬರ್ತೀನಿ. ಸ್ಟೇಷನ್ ಮನೆ ಕಡೆಯವರು ಯಾರು ಬರ್ಲೇ ಇಲ್ಲಮ್ಮ. ಶಿಲ್ಪಾ, ಶಿಲ್ಪಾ, ಇದೇನಮ್ಮ ನೀವು ಹೇಗೆ ಮಾಡ್ಬಿಟ್ಟಿದ್ದಾರೆ? ಮುಗಿಬೇಡಿ. ಹೇಗಿದೆ ನಮ್ಮ ಶಿಲ್ಪ ಪೋಷನ್? ನೋ ಹೋಪ್ಸ್. ಎಂತ ಕಟಕ ನಿಮ್ಮ ಅತ್ತೆ ಮನೆಯವರು! ಅನ್ಯಾಯವಾಗಿ ನಿನ್ ಬಾಳೆಲ್ಲ ಹಾಳು ಮಾಡ್ಬಿಟ್ರಲ್ಲೇ. ನಾವು ಒತ್ತಿಗೆ ಸುಟ್ಟಲ್ಲ, ಹಾಗೇನೆ ನನ್ನ ಗಂಡ ನನ್ನ ಬೇಡಪ್ಪ, ಬೇಡ ಕಬಲು, ಕಬಲು ರಾಕೇಶ ಬೇಡ ಬೇಡ ಅಂದ್ರು. ಕೊಡುವನ್ ಬಾರಿ ಮಗಳನ್ನ ಗಂಡನ ಮನೆಗೆ ಕಳಿಸ್ತೆ. ಬಂಗಾರದ ದಾಸೋಹೇನ ಸೀಮೆಯಲ್ಲಿ ಹಾಕಿ ಸುಡೋಕೆ ಪ್ರಯತ್ನ ಪಟ್ಟೆ. ಆದ್ರೆ ಈಗ ನಿನ್ನ ಮಗಳಿಗೆ ದೇವರು ಎಂತ ಶಿಕ್ಷೆ ಕೊಟ್ಟ. ಈಗಲಾದ್ರೂ ನಿನಗೆ ಬುದ್ಧಿ. ಅಪ್ಪ 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 ಏನಮ್ಮ ರಂಜಿತಾ ಇಷ್ಟೊಂದು ಖುಷಿಯಾಗಿದ್ಯಾ? ಅಗರ್ವಾಲ್ ಕಂಪನಿಯಿಂದ 300 ರೂಪಾಯಿ ಆರ್ಡರ್ ಬಂದಿದೆ ಅಪ್ಪ. ಹೌದಾ? ಆಶೀರ್ವಾದ ಮಾಡಿ ಬಾಮ್ಮ. ನಂಬಿದವ್ರನ್ನ ದೇವರು ಯಾವತ್ತೂ ಕೈ ಬಿಡಲ್ಲಮ್ಮ. ನಮ್ಮ ಪಾಲಿನ ದೇವರು ಬೇರೆ ಯಾರು ಅಲ್ಲಪ್ಪ, ಕುಸುಮನ್ ತಂದೆನೇ ನಮ್ಮ ಪಾಲಿನ ದೇವರಮ್ಮ. ಇವತ್ತೇ ಪಾರ್ಸಲ್ ರೆಡಿ ಮಾಡಿ ಸಂಜೆ ಒಳಗೆ ಕಂಪನಿ ಕಳಿಸ್ತೀನಿ. ಹಾಗೆ ಮಾಡಮ್ಮ. ನೋಡು, ಹೀಗೆ ಆರ್ಡರ್ಸ್ ಬರ್ತಾ ಇರ್ಲಿ ಅಂತ ದೇವರು ತುಪ್ಪ ದೀಪ ಹಚ್ಚು. ಹೋಗು ಅಪ್ಪ, ಸಾಯಂಕಾಲ ಹಾಗೆ ಬರ್ಬೇಕಾದ್ರೆ ಸದಾಶಿವ ಅವ್ರ ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳಿ ಬರ್ತೀನಿ. ಹೌದು, ಮೊದಲ ಕೆಲಸ ಮಾಡಮ್ಮ. ಸರಿಪ್ಪ, ಬರ್ತೀನಿ. ಸರಿ, ಗಾಡಿ ನೋಡೋಣ ಅಂತ ಬಂದೆ. ಬಾ. ಸರ್, ನೀವು ಹೇಳಿದಾಗೆ ಆರ್ಡರ್ಸ್ ಎಲ್ಲ ಬಂತು. ಈಗ ತಾನೇ ಪಾರ್ಸಲ್ ಕಳಿಸ್ಬಿಟ್ಟು ಬಂದೆ. ನಿಜವಾಗ್ಲೂ ನಾನು ನಿಮ್ಗೆ ಎಷ್ಟು ಚಿನ್ನಿಗಣಿ ಆಗಿದ್ರು ಕಣ್ಣಿನಿ. ಇಷ್ಟೇ ಅಲ್ಲಮ್ಮ, ಇನ್ನೂ ಹೆಚ್ಚು ಹೆಚ್ಚು ಆರ್ಡರ್ಸ್ ಬರುತ್ತೆ. ನೀವು ಸಾಕು ಸಾಕು ಅನ್ನೋಷ್ಟು ಬರುತ್ತೆ. ನೋಡು, ಯಾವುದೇ ಉದ್ಯಮದಲ್ಲಿ ಮುಂದೆ ಬರಬೇಕು ಅಂತಂದ್ರೆ ಹಗಲು ರಾತ್ರಿ ಅಂದೇ ದುಡಿಬೇಕು, ನಿಯತ್ತಿರಬೇಕು. ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತೆ. ಇನ್ನು ಏನ್ ಬೇಕಾದ್ರೂ ಸಾಧಿಸ್ತೀನಿ ಅನ್ನೋ ಧೈರ್ಯ ನನಗೆ ಬಂದಿದೆ. ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಸದಾ ನಿನಗಿದ್ದೇ ಇದೆಯಮ್ಮ. ಥ್ಯಾಂಕ್ ಯು ಸರ್. ड्राइवर कार में से। हाँ हाँ हम फाइन ओके आई कॉल यू अगेन यस मैडम नाने जन कर्सकोड़ी ओके मैडम यस मैडम कुछ थैंक यू मैडम आ हुड़गी यार क्या हुड़गी मैडम निम जो पार्क मेल उद्वी मैडम लुक मिस्टर लवर्स विषय नान तुम स्ट्रिक्ट प्रीति प्रेम अंत ड्यूट हाडोर्गे नम कंपनी केस इला यार बर्ती चिटकी हुड़ियोद्रे इनोब मैनेजर अपॉइंट माड्कोतीनि याके हे कूतिदीरा नन केलस होयितु याके निन्न प्रीतिस्ता इरोदक्के जग्गू तमाशे माड्ता इदीरा इल्ल राधा लव माडि मदुवे आगोर्गे और फ्याक्टरीली केलस इल्लंते निन्न मरियोदक्के हेळिदरु नाने मुखद मेले फैल बिसाक बंदे हागाद्रे मुंदे एनु माड्तीरा बेरे बिजिनेस स्टार्ट माडबेकु इल्ल केलस हुडुकबेकु निम्म केलस सिक्कोवरेगू कायक आगोदिल्ल री ननगे 3 तिंगळु निन्न ई स्थितियल्ली मदुवे आगोदक्के नम्मप्प एनु हेळ्तारो एनो ನೀವೇನು ಬಗಳುದ್ರು ನಾನು ಕೇಳೋ ಸ್ಥಿತಿನಲ್ಲಿ ಇಲ್ಲಮ್ಮ. ನನ್ನ ಮಗ ಬಿಸ್ನೆಸ್ ಮಾಡಬೇಕು ಅಂತಿದ್ದಾನೆ. ಅದಕ್ಕೆ ಕಡೆ ಪಕ್ಷ 1 ಲಕ್ಷನಾದರೂ ಬೇಕಾಗುತ್ತೆ. 1.5 ಲಕ್ಷ ಕೊಟ್ಟು ಮದುವೆ ಮಾಡ್ಕೊಳ್ಳೋದಕ್ಕೆ ಜನ ಕ್ಯೂ ನಿಂತಿದ್ದಾರೆ. ಏನೋ ನನ್ನ ಮಗ ಪ್ರೀತಿಸಿದ ಹೆಣ್ಣು ಅಂತ ಸ್ವಲ್ಪ ಕನ್ಸಿಷನ್ ಕೊಡ್ತಾ ಇದೀನಿ. 1 ಲಕ್ಷ ಕೊಟ್ಟು ಮದುವೆ ಮಾಡ್ಕೊಳ್ಳೋದಾದ್ರೆ ಮದುವೆ ಮುಂದಿನ ಮಾತುಕತೆ. ಇಲ್ಲ ಅಂದ್ರೆ ಬಾಗಿಲ ಆ ಕಡೆ ಇದೆ. ಅಷ್ಟೊಂದು ಹಣ ನಮ್ಮತ್ರ ಇಲ್ಲ. ರಾಧಾ ಈಗ 3 ತಿಂಗಳು. ದಯವಿಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. 2 ಕೈ ಸೇರಿದನೆ ಚಪ್ಪಾಳಾಗದು ಮಿಸ್ಟರ್. निम तंगी के आभाषण मार्सी बेरे कड़े संबंध नोड़ी मनुष्य राक्षस परिस्थिति ಒಳ್ಳೆ ಮನುಷ್ಯನನ್ನು ಕೂಡ ರಾಕ್ಷಸರನ್ನಾಗಿ ಮಾಡುತ್ತಮ್ಮ ಹೌದು ಮಾಡುತ್ತೆ ನಿಮಗೆ ಬೇಕಾಗಿರೋದು 1 ಲಕ್ಷ ರೂಪಾಯಿ ತಾನೆ ನಾನು ಅರೇಂಜ್ ಮಾಡ್ತೀನಿ ರಾಕೇಶ ಯೋಚನೆ ಮಾಡಬೇಡಮ್ಮ ಮನೆ ಮಾರೋದು ಸರಿ ಈ ಮದುವೆ ಮಾಡೇ ಮಾಡ್ತೀನಿ ದುಡ್ಡಿದೆ ಎಣಿಸ್ಕೊಳ್ಳಿ ಅರೆ ರಾಕೇಶ್ ಇವತ್ತಾದ್ರೂ ಮಳೆ ಬಾಕಿ ಕೊಡ್ತೀಯ ಇಲ್ವೋ ನಾವು ದುಡ್ಡು ವಾಪಸ್ ಕೊಡ್ತೀಯ ಇಲ್ವಾ ಇವತ್ತು ನಿಮ್ಮೆಲ್ಲರೂ ಬಾಕಿ ಚುಕ್ತಾ ಮಾಡ್ತೀನಿ ಬನ್ನಿ ನನ್ನ ಜೊತೆ ಮನೇನ ಮಾರ್ಬಿಟ್ನಮ್ಮ ಮನೆ ಮಾರ್ಬಿಟ್ಲಾ ಮನೇನ ಕಟ್ಕೊಂಡು ಏನಮ್ಮ ಮಾಡ್ತೀಯ ಈಗ ನನಗೆ ಉಳಿದಿರೋದೆಲ್ಲ ರಾಧನ್ ಮದುವೆ ಮಾಡೋದು ನನಗೆ ಆರಾಮ ಇದ್ದಾರೆ ಹೆಂಡತಿ ಮಕ್ಕಳ ಇರೋದು ನೀನೊಬ್ಳು ನಿನ್ನ ನಾನು ಸಾಕ್ತೀನಮ್ಮ ಎಲ್ಲರೂ ಸಾಲ ತೀರ್ಸಿದ ಮೇಲೆ ಉಳಿದಿರೋದು 1 ಲಕ್ಷ ಇದು ವರದಕ್ಷಿಣೆಗಾಗೋಯ್ತು ಇನ್ನು ಮದುವೆ ಖರ್ಚಿಗೆ ಏನ್ ಮಾಡುದು ಯೋಚನೆ ಮಾಡ್ತಾ ಇದೀನಿ ನಿಮ್ ಫ್ಯಾಕ್ಟ್ರಿಯಿಂದ ಲೋನ್ ತೆಗೆಯೋ ಫ್ಯಾಕ್ಟ್ರಿ ಲಾಕ್ಔಟ್ ಆಗಿ 3 ದಿನ ಆಗೋಯ್ತಮ್ಮ ಮತ್ತೆ ಓಪನ್ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ ಹಾಗಾದ್ರೆ ಏನ್ ಮಾಡ್ತೀಯಾ ಇರೋ ಹಣದಲ್ಲೇ ಗಣ್ಣವ್ರ ಕೈ ಕಾಲು ಹಿಡಿದು ಮದುವೆ ಮಾಡಿ ಮುಗಿಸ್ಬೇಕಷ್ಟೇ ಅಮ್ಮ ಹಲೋ ಓ ನೀನಾ ಯಾಕೆ ಬಂದಿದ್ದು ಕೆಲಸ ಕೇಳಕ್ಕಂತೂ ಅಲ್ಲ ಆಲ್ರೆಡಿ ನಿನ್ ಪೋಸ್ಟ್ಗೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡಿದ್ದೀನಿ ಐ ನೋ ಮೇಡಮ್ ಆಸ್ ಅ ಫ್ರೆಂಡ್ ಆಗಿ ಬಂದಿರೋದು ನಾಳೆ ನನ್ನ ಮ್ಯಾರೇಜ್ ಅದು ನನ್ನ ಲವರ್ ಜೊತೆನೆ ನೀವು ಅಟೆಂಡ್ ಮಾಡ್ಬೋದಲ್ಲ ಬರ್ತೀನಿ ಎಲ್ರಿ ಹಣ ಬಾಕಿದು ದಯವಿಟ್ಟು ಈ ಮದುವೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮದುವೆ ಹಣ ಕೊಡಯ್ಯ ಖಂಡಿತ ನಿಮ್ ಋಣನ ನಾನು ಇಟ್ಕೊಳ್ಳಲ್ಲ ಸರ್ ಇಟ್ಕೋಬೇಡ ಅಂತಾನೆ ನಾನು ನಿನ್ಗೆ ಹೇಳ್ತಾ ಇರೋದು ಸ್ವಲ್ಪ ದಿನದಲ್ಲೇ ಬಾಕಿ ಬರದಕ್ಕೆ ಹಣ ಕೊಟ್ಬಿಡ್ತೀನಿ ದಯವಿಟ್ಟು ಗಲಾಟೆ ಮಾಡಬೇಡಿ ಆ ನಂಬಿಕೆ ನನಗಿಲ್ಲ ಪ್ಲೀಸ್ ಸರ್ ಒಂದು ಹೆಣ್ಣಿನ ಬಾಳು ಹಾಳು ಮಾಡಬೇಡಿ ದಯವಿಟ್ಟು ನನ್ನ ಕಾಲಿಗೆ ಬೀಳ್ತೀರಿ ದಯವಿಟ್ಟು ಮೊದಲು ನಿಲ್ಲಿಸಬೇಡಿ. ಬಾಕಿ ಹಣ ಕೊಟ್ರೆ ನಮ್ಮ ಹುಡುಗ ತಾಳಿ ಕಟ್ತಾನೆ, ಇಲ್ಲ ಅಂದ್ರೆ ಜಗ್ಗ ಎರ ಮೇಲೆ. ಸ್ವಲ್ಪ ಸಹಾಯ ಮಾಡಿ, ನಿಮ್ಮ ಆಫೀಸಲ್ಲಿ ನನ್ನ ಮಗಳು ದುಡ್ದು ಹೇಗಾದ್ರೂ ಸಾಲ ತೀರಿಸ್ತಾಳೆ. ಹೋಗಮ್ಮ ಸಾಕು, ಇದಕ್ಕೋಸ್ಕರ ನಮ್ಮ ಮೊದಲು ಕರೆದಿದ್ದು. ಹೀಗೆ ಅಂತ ಬೇರೆ ಮದುವೆಗೆ ಬರ್ತಿರ್ಲಿಲ್ಲ. ಸುಮ್ಮನೆ ಹೋಗಯ್ಯ, ಏನಂತ ಗೊತ್ತಾಯ್ತು. ನಿಮಗ್ ಬರ್ಬೇಕಾಗಿರೋ ಬಾಕಿ ಹಣ ನಾ ಕೊಡ್ತೀನಿ, ಮದ್ವೆ ನಾಡ್ಸಿ. ಸುರೇಶ, ಥ್ಯಾಂಕ್ ಯು ಮೇಡಮ್. ಜಗ್ಗು ಅಪ್ಪ ನಡಿಯೋ ಹಸೆ ಮನೆಗೆ ಬಾಮ್ಮ. ಸೊಸೆ ಬಾ ಹೋಗಮ್ಮ. ಥ್ಯಾಂಕ್ ಯು. ಹೋಗಮ್ಮ ಅತ್ತೆ. 3 ಕಾಸು ಪ್ರಯೋಜನ ಇಲ್ದಿರೋಳು ಕೋಟಿಗಟ್ಟಲೆ ಸಂಪಾದಿಸಿ ಬರ್ತೀನಿ ಅಂತ ಹೇಳಿದೆ, ನಾಪ್ತಾ ಇದೆಯಾ? ದೇವತೆಯಾಗಿ ಬಂದು ನನ್ನ ಮಾನ ಕಾಪಾಡ್ಬಿಟ್ಟಿ ಅಮ್ಮ. ಅವತ್ತು ನೀನು 3 ಕಾಸಿಗೆ ಪ್ರಯೋಜನ ಇಲ್ದಿದ್ದೋಳು ಅಂತ ಹೇಳಿದ್ದೆ, ಇವತ್ತು ನಿನ್ನ ಈ ಉಪಕಾರಕ್ಕೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತ ನನ್ನ ಮಾತೇ ಬರ್ತಿಲ್ಲ ಕಣಮ್ಮ. ಯಾಕೆ ಮಾತಾಡೋದು ಬಾಯ್ ಬರ್ತಾ ಇಲ್ವಾ? ಹೂ ವೇರ್ ದ ಶೂಸ್ ಹಿ ನೋ ವೇರ್ ಇಸ್ ಪಿಂಚಸ್. ಕೆಲವು ತಿಂಗಳ ಕಾಲ ನನ್ಗೆ ಅನ್ನ ಹಾಕಿದ್ರಲ್ಲ, ಆ ಋಣಕ್ಕೆ ಈಗ ನಾನು ಕೊಟ್ಟಿರೋ ದುಡ್ಡು. ಮಿಸ್ಟರ್ ರಾಕೇಶ್, ಒಂದು ವಿಷಯ, ನಿಮ್ಮನೆ ನಾನೇ ತಗೊಂಡಿದ್ದೀನಿ. ಯಾಕೆ ಗೊತ್ತಾ? ನಾನು ಹೊಸಲು ತುಳಿದ ಮನೆ ಹರಾಜಾಗಬಾರ್ದು. ಅದಕ್ಕೆ ಸುರೇಶ ತಗೊಂಡೈತೆ ನಿಮ್ಮ ಮನೆ ಪತ್ರ. ಸ್ವಲ್ಪ ದಿನನಾದ್ರೂ ನಾನು ಆ ಮನೆ ಸೊಸೆ ಅಂತ ಅನ್ನಿಸ್ಕೊಂಡಿದ್ನಲ್ಲ, ಆ ಋಣನ ಈ ಮೂಲಕ ತೀರಿಸ್ಕೊತಾ ಇದ್ದೀನಿ. ಯಾಕೆ ತಿನ್ನು ಅಳ್ತಾನೆ ಇದ್ದೀರಾ? ನಡೀರಿ, ಮದುವೆ ಕಾರ್ಯ ಮುಂದುವರಿಸಿ. ಆಗ್ಲಮ್ಮ ಸಂಜೀವಜಲ ದಕ್ಷತಂ ಅಕ್ಷತೆಗಳ ಕಿತ ಏನ್ ಬಂದಿದ್ದು? ಈ ಪತ್ರನ ವಾಪಸ್ ಕೊಡೋದಕ್ಕೆ. ಮನೆ ಬೇಡವಾ? ಮನೆ ಬೇಕು, ಆದ್ರೆ ಭಿಕ್ಷೆ ಬೇಡ. ಇದು ಭಿಕ್ಷೆ ಅನ್ಸಿದ್ರೆ ನಿಮ್ ತಂಗಿ ಮದ್ವೆ ಕೊಟ್ಟಿರೋ ಹಣ ನನಗ್ ಕೆಲಸ ಸಿಕ್ಕಮೇಲೆ ಮಂತ್ಲಿ ಇಷ್ಟು ಅಂತ ಕೊಟ್ಟು ನಿಮ್ ಹಣನ ವಾಪಸ್ ಮಾಡ್ತೀನಿ. ಇದ್ ಕೆಲಸ ಯಾಕೆ ಬಿಟ್ಟಿದ್ದು? ಫ್ಯಾಕ್ಟ್ರಿ ಪಾಪರ್ ಆಯ್ತು, ಮುಚ್ಚಿಬಿಟ್ರು. ಬೇರೆ ಕಡೆ ಕೆಲ್ಸಕ್ಕೆ ಟ್ರೈ ಮಾಡ್ಲಿಲ್ವಾ? ಟ್ರೈ ಮಾಡ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಕೆಲಸ ಮಾಡೋದಾದ್ರೆ ನಮ್ಮ ಫ್ಯಾಕ್ಟ್ರಿಲೇ ಖಾಲಿ ಇದೆ, ಮಂತ್ಲಿ 750 ಸಂಬಳ ಆಗ್ಬಹುದಾ? ಸಾರಿ ಮೇಡಮ್, ನನಗಿಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಹೆಂಗಸ್ರ ಕೈ ಕೆಳಗೆ ಕೆಲಸ ಮಾಡೋಕೆ ಇಷ್ಟ ಇಲ್ವಾ? ಹೆಂಗಸ್ರ ಕೈ ಕೆಳಗಲ್ಲ, ಹೆಂಡತಿ ಕೈ ಕೆಳಗೆ. ಮಿಸ್ಟರ್ ರಾಕೇಶ್, ಜೀವನದಲ್ಲಿ ಒಳ್ಳೆ ಅವಕಾಶ ಸಿಕ್ಕೋದು ಅಪರೂಪ, ಸಿಕ್ಕಾಗ ಕಳ್ಕೊಳ್ಳೋದು ಮೂರ್ಖತನ. ಬದುಕಿನಲ್ಲಿ ಒಂದ್ಸಾರಿ ಬೇಜವಾಬ್ದಾರಿಯಿಂದ ಎಡ್ದಿದ್ದೀರಾ, ಮತ್ತೆ ಎಡಬೇಡಿ. ನಿಮ್ಮ ಅಡ್ವೈಸ್ಗೆ ತುಂಬಾ ಥ್ಯಾಂಕ್ಸ್, ನಿಮ್ಮ ಉಪದೇಶ ಬೇಕಾಗಿಲ್ಲ. ಮೇಡಮ್, ಎಸ್ ರಾಕೇಶ್ ಅವರು ಕೆಲಸಕ್ಕೆ ಬಂದಿದ್ದಾರೆ, ನೀವು ಅವರನ್ನ ಬರೋ ಕೇಳಿದ್ರಂತೆ? ಹೌದು, ನಾನೇ ಹೇಳಿದ್ದು. ಸ್ಟೋರ್ ವರ್ಕರ್ ಸೂಪರ್ವೈಸರ್ ಒಬ್ರು ಬೇಕು ಅಂತ ಹೇಳಿದ್ರಲ್ಲ, ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್. అద్దె ఇప్పుడు బావా గుడ్ మార్నింగ్ సార్. బావా ನಾನು ಭಾವ ಅಲ್ಲ, ಈ ಫ್ಯಾಕ್ಟ್ರಿ ವರ್ಕರ್ ಸರ್. ವರ್ಕರಾ? ಸರಿನಪ್ಪ, ಮೊದಲು ಭಾವ ಇಂಥ ಪೊಸಿಷನ್ ಅಲ್ಲಿ ಇದ್ರು, ಹೋಗಿ ಹೋಗಿ ಸ್ಟೋರ್ ಸೂಪರ್ವೈಸರ್ ಕೆಲಸ ಹಾಕೊಡೋದು. ದುಡಿಯೋರ್ಗೆ ಯಾವ ಕೆಲಸ ಆದ್ರೇನು? ಯಾರಿಗಾದ್ರೂ ಗೊತ್ತಾದ್ರೆ ನಮ್ಗೆ ಅವಮಾನ. ಓಹೋ, ನಿಮ್ ಭಾವ ಕೆಲಸ ಕೇಳ್ಕೊಂಡು ಬಂದಿದ್ದಾನೆ, ದೊಡ್ಡ ಮನುಷ್ಯ ಅಂತ ಕೈ ಜೋಡಿಸ್ಕೊಂಡು ನನ್ ಕುರ್ಚಿ ಬಿಟ್ಕೊಡ್ಬೇಕಾಗಿತ್ತಾ? ಅಕ್ಕ, ಗಂಡನ ಗೌರವ ಇರ್ಲಿ, ಅವ್ರ ಬಗ್ಗೆ ಅಷ್ಟು ಕೇಳುವ ಮಾತಾಡ್ಬೇಡ. ಅವ್ರಿಗೂ ಹೆಂಡತಿ ಅನ್ನೋ ಅಭಿಮಾನ ಇದ್ದಿದ್ರೆ ನನ್ಗೂ ಗಂಡ ಅನ್ನೋ ಗೌರವ ಇರ್ತಿತ್ತು. ನೋಡಮ್ಮ, ಅವ್ನು ಹೇಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಹಿಂಗಾದದನ್ನ ಮರ್ತು ಮುಂದೆ ಒಂದಾಗೋದೇ ಒಳ್ಳೇದು. ಅಪ್ಪ, ನಿಮ್ಮ ಬಾಯಲ್ಲಿ ಈ ಮಾತಾ? ಹೌದಮ್ಮ, ಸಂಸಾರ ಅಂದ್ಮೇಲೆ ಜಗಳ ಬರುತ್ತೆ ಹೋಗುತ್ತೆ. ಆ ತಪ್ಪಿಗಾಗಿ ನಿನ್ ಗಂಡ ಸಾಕಷ್ಟು ನೋವು ಅನುಭವಿಸಿದಾನೆ. ಅವ್ರು ಮಾಡಿರೋದು ಸಣ್ಣ ತಪ್ಪ ಅಲ್ಲಮ್ಮ. ಮನೆ ಹಿರಿ ಮಗನಾಗಿ ಅವನು ಹೆಗಲ್ ಮೇಲಿದ್ದ ಭಾರದಿಂದ ಹೀಗೆ ಮಾಡಿದ್ದಾನೆ. ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವನ ಮೇಲೆ ಹಠ ಸಾಧಿಸೋದು ಸರಿ ಇಲ್ಲಮ್ಮ. ನಾನ್ ದ್ವೇಷ ಸಾಧಿಸ್ತಾ ಇಲ್ಲ, ಅವ್ರ ದಾರಿನೇ ಬೇರೆ, ನನ್ನ ದಾರಿನೇ ಬೇರೆ. ನೋಡ್ ರಂಜಿತಾ, ಎರಡು ಕೈ ಸೇರಿದ್ರೆ ಸಂಸಾರ. ವಯಸ್ಸಾದ್ಮೇಲೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡನ ಆಸರೆ ಇವೆ ವಿನಃ ಬೇರೆ ಯಾವ ಮಕ್ಕಳ ಆಸರೆಕ್ಕೂ ಬರಲ್ಲಮ್ಮ. ಗಂಡ ಹೆಂಡತಿ ಹೊಂದ್ಕೊಂಡು ಬಾಳ್ದಿದ್ರೆ ಜೀವನ ಸಾರ್ಥಕವಾಗಲ್ಲಮ್ಮ. ಅಂತ ದಾಂಪತ್ಯ ಜೀವನ ನನಗ್ ಬೇಕಾಗಿಲ್ಲಪ್ಪ. ಈಗ ನಿನ್ನ ಹತ್ರ ಬಂಗ್ಲೆ ಇದೆ, ಕಾರ್ ಇದೆ, ಆಳು ಕಾಳು ಎಲ್ಲ ಇದ್ದಾರೆ. ನಿನಗೆ ಈ ಭಾವನೆ ಬರೋದು ಸಹಜನಮ್ಮ. ಆದ್ರೆ ನಿನ್ನ ಅಂತರಾತ್ಮಕ್ಕೆ ನೀನು ಒಂದ್ಸರಿ ಪ್ರಶ್ನೆ ಮಾಡ್ಕೋ. ನೀನ್ ಗಂಡನ್ ಬಿಟ್ಟು ಸುಖವಾಗಿದ್ದೀಯಾ? ಅವನ ನೆನಪು ನಿನಗೆ ಯಾವಾಗ್ಲೂ ಬರೋದೇ ಇಲ್ವಾ? ಮುಂದೆ ಸುರೇಶನಿಗೆ ಹೆಂಡತಿಯಾಗಿ ಬರೋಳು ನಿನಗೆ ತಂಗಿ ಆಗಿರಲ್ಲಮ್ಮ. ಆಗ ನೀನೊಂದು ನೋವು ಕಷ್ಟದ ಕಲ್ಪನೆ ಮಾಡ್ಕೋತಾಯಿ. ಈ ಆಸ್ತಿ ಅಂತಸ್ತು ಅಧಿಕಾರ ಎಲ್ಲ ಗಂಡನ ಮುಂದೆ ತೃಣಸಮಾನಮ್ಮ. ಅಪ್ಪ, ಇದನ್ನೆಲ್ಲ ನನ್ಗೆ ಕೇಳ್ತಾ ಇದ್ದೀರಾ? ನಿನಗಿನ್ನೂ ಚಿಕ್ಕ ವಯಸ್ಸು, ನಿನ್ನ ಗುರಿನ ನೀನು ಸಾಧಿಸಿದ್ಯಾ? ನಿನಗೆ ಮಕ್ಕಳು ಮರಿ ಯಾರು ಇಲ್ಲಮ್ಮ. ನಾವಾಗ ಇನ್ನೆಷ್ಟು ದಿವಸ ಬದುಕಿರ್ತೀವಮ್ಮ? ಹೌದಮ್ಮ, ನಾವು ಸತ್ ನಂತರ ನಿನ್ನ ಭವಿಷ್ಯ ಅಂಧಕಾರವಾಗಬಾರ್ದು ಅಂತ ನಿನ್ನ ತಿಳುವಳಿಕೆ ಹೇಳ್ತಿದ್ದೀನಮ್ಮ. ಇದನ್ನೆಲ್ಲ ಬಲವಂತವಾಗಿ ನೀನು ತಲೆ ತುರುಕ್ತಿದ್ದೀನಿ ಅಂತ ತಪ್ಪು ತಿಳಿಬೇಡಮ್ಮ. ಈ ಹಠ ಛಲ ಎಲ್ಲ ಒಂದು ಹಂತದವರೆಗೆ, ಆ ಹಂತ ಮೀರಿದ್ರೆ ಅನರ್ಥಕ್ಕೆ ಕಾರಣವಾಗುತ್ತೆ. ಸಿಹಿ ತಿಂತ ತಿಂತ ಕಹಿ ಆಗಲ್ವೇ ಹಾಗೆ. ಒಂದು ಮಾತು ಸತ್ಯ ರಂಜು, ನದಿ ಸಮುದ್ರ ಸೇರುತ್ತೆ ವಿನಃ ಸಮುದ್ರ ಎಂದೂ ನದಿನ ಸೇರೋಲ್ಲ. ಇದ್ರ ಮೇಲೆ ನಿನ್ನ ಇಷ್ಟ ನಮ್ಮ. ಮೇಡಮ್, ಆ ಹೊಸ ಮೆಷಿನ್ ಏನು ಫಿಕ್ಸ್ ಮಾಡಿದ್ದೀರಿ? ನಮಸ್ಕಾರ ಮೇಡಮ್. ಸರ್, ಈಗ ನಾವು ನಮ್ಮ ಪ್ರೊಡಕ್ಷನ್ ಮೊದಲಿಕ್ಕಿಂತ ಡಬಲ್ ಸ್ಟ್ರೆಂತ್ ಅಲ್ಲಿ ಮಾಡಬಹುದು. ಈ ಮೆಷಿನರಿಯಲ್ಲಿ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿನೂ ಇದೆ. ಪ್ರೊಡಕ್ಷನ್ ಡಬಲ್ ಆಗಬಹುದು ಸರ್. ಬಟನ್ ಪ್ರೆಸ್ ಮಾಡಿದ್ರೆ ಪೇಪರ್ ಕಟ್ ಆಗ್ತಾ ಹೋಗುತ್ತೆ. ಒಂದು ಕಣ್ಣ ಪೇಪರ್ನ ಕಟ್ ಮಾಡಿ ಎಕ್ಸ್ಟ್ರಾ ಪಾನ್ಸ್ ಇದೆ, ಸ್ಟೋರ್ ರೂಮ್ ಅಲ್ಲಿ ಸರ್. ಬನ್ನಿ ತೋರಿಸಿ. ಎಸ್ ಸರ್. ರಾಮಣ್ಣ ಸರ್, ಇವತ್ತು ಡೆಲಿವರಿ ಕೊಡೋದನ್ನ ರೆಡಿ ಮಾಡಿಟ್ಟಿದೀಯಾ? ರೆಡಿ ಆಗಿದೆ ಸರ್. ಎಲ್ಲಿದೆ? ತೋರಿಸ್ತೀನಿ ಬನ್ನಿ. ಈ ಸಮಯದಲ್ಲಿ ಯಾರಿದ್ದೂ ನಾನು ಅದನ್ನು ಸೇವ್ ಮಾಡ್ತಾ ಇದ್ದೆ. ಅದರಲ್ಲೂ ನೀವು ನನ್ನ ಬಾಸ್, ನಿಮ್ಮನ್ನು ಕಾಪಾಡಬೇಕಾಗಿದ್ದು ನನ್ನ ಕರ್ತವ್ಯ ಮೇಡಮ್. ಜೀವಕ್ಕೆ ಅಪಾಯ ತಂದಿಲ್ಲ. ಇದು ಸಾಧಾರಣ ಪೆನ್ನಲ್ಲ ಮೇಡಮ್, ಇದು ನನಗೆ ಬಹಳ ಬೇಕಾಗಿರೋದು ಕೊಟ್ಟಿರೋ ಪ್ರೆಸೆಂಟೇಷನ್. ಇದರಲ್ಲಿ ಅವರ ಸುದ್ದಿಯನ್ನೇ ಅಡಗಿದೆ ಮೇಡಮ್. ಇಬ್ರು ಹೊಡೆದೋಗುತ್ತೆ, ಕೈ ತಪ್ಪಿದ್ರೆ ಕಳೆದೋಗುತ್ತೆ. ಹುಷಾರು. ಕೆಲ್ಸಕ್ಕೆ ಹೊತ್ತಾಯ್ತು, ನಾನು ಬರ್ತೀನಿ ಮೇಡಮ್. ಎಲ್ಲ ಪ್ಯಾಕಿಂಗ್ ಸರಿಯಾಗಿ ಮಾಡಿದ್ಯಾ? ಫಸ್ಟ್ ಕ್ಲಾಸ್ ಮಾಡಿದ್ದೀನಿ ಬಾಸ್. ಹುಷಾರಾಗಿರು. ಓಕೆ ಬಾಸ್. ರಾತ್ರಿ 8 ಗಂಟೆಗೆ ವ್ಯಾನ್ ಬರುತ್ತೆ. ಕಿತ್ನಾ ಬಜೆ ಸಾಬ್? ಟೀಕ್ 8 ಬಜೆ. ಬ್ಯಾಕ್ ಡೋರು ಓಪನ್ ಆಗಿರು. ಮಾಲ್ ಬಹುತ್ ಹೈ ನಾ? ಸಾರಾ ಮಾಲ್ ತುಮಾರಾ. ಆಜ್ ತುಮೈ ಮಾಲಾ ಮಾಲ್ ಕರ್ ದೂಂಗಾ. कोई सुन देगा यार, जोड़ा हुशारा हो. अच्छा राम 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 राम. माले तक रो अज्रो हर्जे ने माल होती है नोड़ी. माला माल थैंक यू. नाले ने पैसा सेटल ಮಾಡಬೇಕು. अच्छा सर ನೀವು ಮಾಲ್ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಹಾ ಸರ್ ನೀಡಿ ಕರ್ಕೊಡಿ ಮಾಲೆ ತಕಣೋ ಮಿಕ್ಕಿದು ನಮಗೆ ಬಿಡಿ. ರಾಕೇಶ್ ಹಾ ಹಾಯ್. ಓ ರಾಕೇಶ್ ತಿಂಗಳು 750 ರೂಪಾಯಿ ಸಂಬಳ ತಗೊಂಡು ಏನೋ ಮಾಡ್ತೀಯಾ? ನನ್ನ ಜೊತೆ ಮಿಂಗಲಾಗೋ. 10,000 ಪರ್ ಮಂತ್ ಕೊಡ್ತೀನಿ. ನಿನ್ ಥರ ಎಂಜಲಿಗೆ ನಾಲಿಗೆ ಚಾಚೋ ನಾಯಿ ಅಲ್ಲ ನಾನು. ಯು ಫೂಲ್. ಲಕ್ಷ್ಮೀನ ಕಾಲಿಂದ ಒದೀತೀಯಾ? ಲಕ್ಷ್ಮೀನ ಒದಿಯಲ್ಲ. ರಾಕೇಶ್ ಇವ್ರನ್ನೆಲ್ಲ ಹಿಡಿದು ಈ ಫ್ಯಾಕ್ಟ್ರಿ ಉಳಿಸಿದ್ದೀರಿ. ಇಟ್ಸ್ ಮೈ ಡ್ಯೂಟಿ ಮೇಡಮ್. ತೋರಿಸ್ಬಿಟ್ಟಿಯಲ್ಲ ಮೇಡಮ್, ಈ ರಾಕೇಶನ ಮಾತಿ ನನ್ನಲ್ಲಿ ಮೋಸದಿಂದ ಕಟ್ ಹಾಕಿದ್ದಾನೆ. ನನಗೂ ಈ ಕೆಲಸಕ್ಕೂ ಯಾವ ಸಂಬಂಧನೂ ಇಲ್ಲ. ಬೇಕಾದ್ರೆ ಸರ್ಜಿನ ಕೇಳಿ. ಹೌದು ಮೇಡಮ್, ಇವ್ರದಕ್ಕೆ ಮಾಲ್ ಕೊಟ್ಟಿವಿ ಎಂದಿದ್ದಾವ್, ಅದಕ್ಕೆ ಬಂದಿದ್ದಾವ್. ಸುಳ್ಳು ಬಹುತೇನೋ ಗವ. ಯಾಕೆ ರಾತ್ರಿ ಕೊಟ್ಟಿದ್ ಸಾಕಾಗಿಲ್ವಾ? ನೋಡಿ ಮೇಡಮ್, ಸತ್ಯ ಹೇಳಿದ್ರೆ ಅವ್ನಿಗೆ ಹೇಗೆ ಕೋಪ ಬರುತ್ತೆ? ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಸತ್ಯ ಹೊರಗೆ ಬರುತ್ತೆ. ಸುರೇಶ್, ಪೊಲೀಸಿಗೆ ಫೋನ್ ಮಾಡಿ. ಮನೆಯಿಂದ ಬರುವಾಗಲೇ ಫೋನ್ ಮಾಡಿದೆ. ಅಯ್ಯೋ ಪೊಲೀಸ್ಗೆ ಏನಪ್ಪ ಮೇಡಮ್, ನಮ್ದಕ್ಕೆ ಸತ್ಯ ಹೇಳ್ತಾರೆ. ಹೇಳಿ ಮತ್ತೆ, ಈ ಆದ್ಮಿ ನಮ್ಗೆ ಲಾಭದಾಸೆ ತೋರಿಸಿ ಮಾಲ್ ಕೊಡ್ತೀನಿ ಅಂದಿದ್ದಾವ್, ಅದಕ್ಕೆ ನಾವು ಬಂದಿದ್ದಾವ್ ಮೇಡಮ್. ಈಗಲಾದ್ರೂ ನಿಜ ಗೊತ್ತಾಯ್ತಾ ಮೇಡಮ್? ನೀವು ನಿಮ್ಮ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದೀನಿ. ಮಿಸ್ ರಾಕೇಶ್, ಇವತ್ತಿಂದ ನಿಂದ ಈ ಫ್ಯಾಕ್ಟ್ರಿ ಮ್ಯಾನೇಜರ್. ನನಗೆ ಅವಮಾನ ಮಾಡ್ತಾ ಇದೀಯಾ? ಇದ್ರ ಪರಿಣಾಮ ನಟಿಸಿರಲ್ಲ ಈ ನಿನ್ ದೊಡ್ಡ ಬೆದರಿಕೆಗೆಲ್ಲ ಹೆದೋಳಲ್ಲ ಈ ರಂಜಿತಾ. ನೀನ್ ಇರ್ಬೇಕಾದ ಜಾಗ ಇದಲ್ಲ, ಪೊಲೀಸ್ ಸ್ಟೇಷನ್. ಮಿಸ್ ರಾಕೇಶ್, ಇವತ್ತೇ ನೀವು ಚಾರ್ಜ್ ತಗೊಳ್ಳಿ. ಏನ್ ಮೇಡಮ್, ಇವನಿಗೆ ಫ್ಯಾಕ್ಟ್ರಿ ಮ್ಯಾನೇಜರ್ ಕೆಲಸ? ಇಬ್ಬರಲ್ಲೂ ತುಂಬಾ ಆತ್ಮೀಯತೆ ಹೋಗಿದೆ. ಅದೆಲ್ಲ ನಿಮ್ಗೆ ಯಾಕೆ? ಅವ್ರ ಕರ್ತವ್ಯ ನಿಷ್ಠೆನ ನಾನು ಗೌರವಿಸಿದ್ದೀನಿ. ಏನ ಅವರು ಇವರು ಅಂತ ತುಂಬಾ ಗೌರವ ಕೊಡ್ತಾ ಇದೀಯಾ? ಅವನ ನಿನ್ನಿಂದ ನಿಂದ ಅಲ್ಲ ಕಣೋ, ಅವ್ರು ನನ್ನ ಗಂಡ. मानिका पूरा करो अरेस्ट ಮಾಡಿ. ಹೋರಾಡು ಅರೆಸ್ಟ್ ಮಾಡಿ. ಪ್ಲೀಸ್ ಏ ರಾವ್ ಬಚಾವೋ. ನಿನ್ನೋನೇ ಮರೋ. ನಾವು ಅಂತ ನಡಿ. ನೋಡಿ ಮೇಡಮ್, ನನಗೆ ಮ್ಯಾನೇಜರ್ ಪೋಸ್ಟ್ ಬೇಕಾಗಿಲ್ಲ. ಯಾಕೆ ಅಂತ ಕೇಳಬಹುದಾ? ಗಂಡ ಅನ್ನೋ ಸಿಂಪತಿ ನನಗೆ ಬೇಕಾಗಿಲ್ಲ. ನಾವು ಯಾವಾಗಲೂ ದೂರ ಇರೋದು ಒಳ್ಳೇದು. ನೀವೊಂದುತ್ತೀರಾ, ನಾನೊಂದುತ್ತೀರಾ ಅನ್ನೋದನ್ನ ನೀವು ಮರಿಬಹುದು. ಬಟ್ ನಾನ್ ಮರೆಯೋದಿಲ್ಲ. ನಿಮ್ ಬಗ್ಗೆ ನನ್ಗೆ ಯಾವ ಸಿಂಪತಿನೂ ಇಲ್ಲ. ಈಗ ನೀವು ತೋರಿರೋ ನಿರ್ಧಾರ ಅದನ್ನೇ ಹೇಳುತ್ತೆ. ಅದು ನಿಮ್ಮ ತಪ್ಪು ತಿಳುವಳಿಕೆ. ಓಹೋ, ಹಾಗಾದ್ರೆ ಸರಿ ಯಾವುದು ಅಂತ ಕೇಳ್ಬೋದಾ? ಬೈ ಆಲ್ ಮೀನ್ಸ್. ನೀವು ನನ್ನ ಎಂಪ್ಲಾಯಿ. ಸಿನ್ಸಿಯಾರಿಟಿ, ಎಲಿಜಿಬಿಲಿಟಿ, ಸೆನ್ಸಿಬಲ್ ಪರ್ಸನಾಲಿಟಿ ನಿಮ್ಗಿದೆ. ಸೊ ಐ ಅಪಾಯಿಂಟೆಡ್ ಯು ಆಸ್ ಅ ಮ್ಯಾನೇಜರ್ ಆಫ್ ದಿಸ್ ಕಂಪನಿ. ಎನಿ ಅದರ್ ಡೌಟ್ಸ್? ನೋ ಥ್ಯಾಂಕ್ಸ್. ಏನ್ ಸಾಕಮ್ಮ, ನಮ್ಮ ಮನೆಗೆ ಒಂದು ಚಿಕ್ಕ ಫಂಕ್ಷನ್ ಐತೆ, ಅದಕ್ಕೆ ಕರೆಯವ ಅಂತ ಬಂದೀವಿ. ಏನ್ ಫಂಕ್ಷನ್ ಸಾಕಮ್ಮ? ನಮ್ಮ ಮನೆಯವ್ರಿಗೆ 60 ವರ್ಷ ಆಯ್ತು. ನಮ್ಮ ಮಕ್ಕಳೆಲ್ಲ ಸೇರಿ ಶಾಂತಿ ಮಾಡ್ತಾವ್ರವ. ಓ, ಮದ್ವೆ ಷಷ್ಠಾಬ್ದಿ? ಹೌದು ಕಂಡ್ರವ. फैक्ट्री अवरेल्ल बर्तावरे नीवु खंडित बरबेक्रवा मैडम बरद मरिबेडि मैडम खंडित बर्तीनि साकम्मा हेलो रंजीता मीना कईना कई हाकिरोदु ತೆಗಿಯೋಕಲ್ಲ ಸ್ವೀಟಿ ನಿನ್ನ ಸವಿಯೋಕೆ ಕೈ ತೆಗಿತೇ ಇಲ್ವಾ ಕೈ ತೆಗಿಬೇಕಾ ತೆಗಿತೀನಿ ಕೈನೇ ತೆಗಿತೀನಿ ಬಿಡು ಇವತ್ತು ಬಿಡು ಯು ಸಕ್ಕಿ ನಾನು ಫೈ ಏನೋ ತೋರಿಸ್ತೀನಿ ಕಣೆ ನಾನು ಹೇಳಿದೆನಾ ಏನೋ ಏನೋ ಮಗನೇ ಇಲ್ಲಿಗೆ ಬಂದ್ಬಿಟ್ಯಾ ರಾವಣ ಎಲ್ಲಿರ್ತಾನೋ ಅಲ್ಲಿ ರಾಮ ಇದ್ದೇ ಇರ್ತಾನೆ नहीं मलकुली मैडम काफी तो अत्ते अंत कर्सको योग्यते कळ्कोंडिरो चंडाळिम्मा नानु चंडाले अल्लम्मा नानु चंडागी तुटिदेतु इष्टु दोड्डोळागी बेळेयोदक्के स्फूर्ति नीडिद तायि नीवु निम्म मगनन्न कापाडि दोड्ड उपकार माडिदारे अवन मनसारे प्रीतिसिरो वस्तुन उळिस्कोंडिदानष्टे प्रीतियिंद हेळ्ता इद्नम्मा अवन तरो कडिमे संबळ नोडि बेरे एल्लादरू केलस हुडुकोंडे अम्म हणक्कोस्कर नानु केलसक्के होग्ता इल्ल ನನಗೆ ಬೇಕಾದವರೊಬ್ಬರನ್ನ ಪ್ರತಿದಿನ ನೋಡಬಹುದು ಅಂತ ಹೇಳ್ದ. ಅವಳೇ ನೀನು ಅಂತ. ರಂಜಿತಾ, ನಿನ್ನ ಹಣ ಐಶ್ವರ್ಯ ನನಗೇನು ಬೇಡಮ್ಮ. ಅವನು ನಿನ್ನ ನೆನಪಲ್ಲಿ ಕೊರಗಿ ಕೊರಗಿ ಕರ್ಗೋಗ್ಬಿಟ್ಟೆ. ನಿನ್ನ ಕುಟುಂಬ ನೀನೇ ಉಳಿಸ್ಕೋಬೇಕಮ್ಮ. ನನ್ನ ಗಂಡನ ಕಳ್ಕೊಂಡ್ಮೇಲೆ ಅವ್ರ ಆಸರೆ ಬೆಲೆ ಏನು ಅಂತ ಗೊತ್ತಾಯ್ತು. ಈಗಿರೋ ಆಸರೆ ಕಳ್ಕೊಂಡು ಬೇರೆ ಆಸರೆ ಹುಡುಕ್ಬೇಡಮ್ಮ. ಒಂಟಿ ಹೆಣ್ಣಿಗೂ ಸುಂಟ್ರ ಗಾಳಿಗೂ ನೆಲೆ ಇಲ್ಲಮ್ಮ. ಬಾಳ್ ಪರಿಪೂರ್ಣ ಮಾಡ್ಕೊಳ್ಳೋದು ನಿನ್ನ ಕೈಲಿದೆ ತಾಯಿ. ಮೇಡಮ್ ಕಾಫಿ ಕುಡೀರಿ. ಯಾರೋ ತಿಳಿಸ್ಬಿಟ್ಟಿದಾರಲ್ಲ, ರಾತ್ರಿ ಇಲ್ಲ ನಿಮ್ಮ ಮನೆಗೆ ಬರಲಿಲ್ಲ ಅಂತ ನಿಮ್ಮ ತಂದೆ ತಾಯಿ ಎಷ್ಟು ಗಾಬರಿ ಆಗಿರ್ತಾರೆ ಇನ್ನು. ಬನ್ನಿ ಮೇಡಮ್, ನಿಮ್ಮನ್ನು ಮನೆಗೆ ಹಾಕೊಂಡು ಹೋಗ್ತೀನಿ. ರಂಜು ಏನಾಯ್ತಪ್ಪ? ಏನಾಯ್ತು ನನ್ನ ಮಗಳಿಗೆ? ಸರ್, ನಿಮಗೆ ಆಮೇಲೆ ವಿಷಯ ತಿಳಿಸ್ತೀನಿ. ಮೊದಲು ಮೇಡಮ್ ಬೆಡ್ರೂಮ್ ತೋರಿಸಿ. ಮೇಲ್ಗಡೆ ಇದೆ. ಏನಾಗಿದೆ? ಕಾಬರಿ ಆಗಿ ಬಿಡಿ. ನೀವು ಇನ್ನೂ 4 ದಿನ ರೆಸ್ಟ್ ತಗೊಳ್ಳಿ ಮೇಡಮ್. ರಾತ್ರಿ ಕಡೆ ನಾನು ನೋಡ್ಕೋತೀನಿ. ನಿಮ್ಮ ಆರೋಗ್ಯನ ಚೆಂದ ಕಾಪಾಡ್ಕೊಳ್ಳಿ. ಬಟ್ಟಿ ಮೇಡಮ್. If you don't mind, ನನ್ನ ಪೆನ್ನು ತಗೊಳ್ಳಿ.